ನಮ್ಮ ಇವತ್ತಿನ ಅತಿಥಿ ಮಾಜಿ ಶಾಸಕರಾದ ರಘುಪತಿ ಭಟ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಘುಪತಿ ಭಟ್ ಅವರು ಹೇಗಿದ್ದೀರಾ? ಆರಾಮಿದ್ದೀನಿ. ದೈಹಿಕವಾಗಿ ಆರಾಮವಾಗಿದ್ದೀರಾ, ಮಾನಸಿಕವಾಗಿ ಮಾತ್ರ ಆರಾಮವಾಗಿಲ್ಲ ಕೆಲವು ದಿನಗಳಿಂದ. ಏನಿಲ್ಲ, ಆರಾಮಾಗಿದ್ದೇನೆ. ಯಾಕೆ ಹೇಳ್ತೀರಿ ನೀವು? ಅಂದರೆ ಒಂದು ಕಡೆಯಿಂದ ನಿಮ್ಮ ಪಕ್ಷದ ಒಳಗೆಯಿಂದ ಸ್ವಲ್ಪ ಏನಿಲ್ಲ ಬರುವವರನ್ನು ತಡೀತಾ ಇದ್ದೀರಿ, ಹೊರಗಿಂದ ಬರುವವರನ್ನು ತಡೀತಾ ಇದ್ದೀರಿ. ಸೊ ಎರಡೆರಡು ಕೆಲಸ ನಿಭಾಯಿಸಬೇಕಲ್ಲ, ತುಂಬ ಸವಾಲಿನ ಕೆಲಸ ಥರ ಕಂಡು ಬರ್ತಾ ಇದೆ. ಪಕ್ಷಕ್ಕೆ ಬರುವವರನ್ನು ಯಾರನ್ನೂ ನಾವು ತಡಿತಾ ಇಲ್ಲ, ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇವೆ. ಅವ್ರು ಬರ್ತಾರ ಅಂತ ಹೇಳುವಂಥದ್ದು ಮುಖ್ಯ ಅಷ್ಟೇ. ನಾವು ಯಾರನ್ನು ತಡಿತಾ ಇಲ್ಲ ಬರ್ತಾರನ್ನು. ನಮ್ಮ ಪಕ್ಷ ಬಲ ಆಗಬೇಕು, ಬಂದಷ್ಟು ಒಳ್ಳೇದು ನಮಗೆಲ್ಲರೂ. ಮೊನ್ನೆಯಿಂದ ಬೆಂಗಳೂರು ಕಡೆ ತುಂಬ ಸುತ್ತಾಟದಲ್ಲಿದ್ದೀರಂತೆ. ಬೆಂಗಳೂರಿಗೆ ಹೋಗಲೇ ಇಲ್ಲ ನಾನು. ಬರುವವರನ್ನು ತಡೆಯೋದಕ್ಕೆ, ಮತ್ತು ನಿಮ್ಮೊಳಗಿಂದ ಸೊಬ್ಬರು ಇದ್ದಾರಲ್ಲ ಅವರನ್ನು ಕೂಡ ತಡೆಯೋದಕ್ಕೆ ಅಂತೇಳಿ. ಹಾಗೆ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿಯಲ್ಲಿದ್ದೀರಾ ಅಂತೇಳಿ. ಏನಿಲ್ಲ, ಅಂಥದ್ದೇನಿಲ್ಲ. ನೋಡಿ, ಹೊರಗಿನಿಂದ ಬರುವವರನ್ನು ತಡೆಯುವಂಥ ಪ್ರಶ್ನೆ ಬರಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಯಾರು ಬಂದರೂ ಸ್ವಾಗತಿಸುವಂಥ ಒಂದು ನಿಲುವು ಇದೆ. ಹಾಗಾಗಿ ನಾವು ಯಾರು, ನಾನು ಅದರ ಸುದ್ದಿಯಲ್ಲಿಲ್ಲ. ನಾನು ಒಂದೊಂದು ದಿವಸ ಒಂದೊಂದು ಪಂಚಾಯತಲ್ಲಿ ಬೆಳಿಗ್ಗೆ 7 ಗಂಟೆಗೆ ಹೋಗಿ, 7-7:30 ಹೋಗಿ ರಾತ್ರಿ 8:30-9 ಗಂಟೆವರೆ ಮನೆ ಮನೆ ಭೇಟಿ ಮಾಡ್ತಾಯಿದ್ದೇನೆ. ಈ ಯಾವ ಗೊಂದಲದಲ್ಲಿ ಇಲ್ಲ, ನಾನು ಪಕ್ಷದ ಕೆಲಸವನ್ನು ಮಾಡ್ತಾಯಿದ್ದೇನೆ. ಈಗ ನಿನ್ನೆಯೂ, ಇವತ್ತು ಹೋಗಲಿಲ್ಲ ಬಿಟ್ಟರೆ, ನಿನ್ನೆಯೂ ತೀರ್ತಿ ಹಂದಾಡಿ ಪಂಚಾಯತಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಹೋಗಿದ್ದೇನೆ. ಸೊ ನಾನು ಈ ಇದರ ಗೊಂದಲದಲ್ಲೇ ಇಲ್ಲ. ಪ್ರಮೋದ್ ಮಧ್ವರಾಜ್ ಹೇಳ್ತಾರೆ ಗೇಟ್ ಕ್ಲೋಸ್ ಆಗಿದೆ, ಓಪನ್ ಇದ್ರೆ ಹೋಗ್ಬೋದಿತ್ತು ಅಂತೇಳಿ. ನೀವು ಹೇಳ್ತೀರಾ ನಾವು ಗೇಟೇ ಬಂದ್ ಮಾಡಲಿಲ್ಲ ಅಂತೇಳಿ. ಯಾರನ್ನು ನಂಬೋದಂತೇಳಿ? ನೀವು ಅವ್ರ ಗೇಟಿಗೆ ಯಾಕೆ ಬಂದ್ರಂತೆ ಅದಕ್ಕೆ ಕೇಳಬೇಕಿತ್ತು ಅವ್ರ ಹತ್ರ. ಈಗ ಶಾಸಕರಾಗಿ ನಂಬರ್ ಒನ್ ಶಾಸಕರು ಅಂತ ಹೇಳ್ಕೊಳ್ಳುವರು. ಅವರು ನಂಬರ್ ಒನ್ ಶಾಸಕರಲ್ಲ, ಅವರು ನಂಬರ್ ಒನ್ ಶಾಸಕರು ಅಂತ ಹೇಳ್ಕೊಳ್ಳುವರು. 2,000 ಕೋಟಿ ಅನುದಾನ ಉಡುಪಿಗೆ ತಂದಿದ್ದೇನೆ ಅಂತ ಹೇಳುವಂಥವ್ರು. ಅಂಥವರಿಗೆ ಇನ್ನೊಂದು ಪಕ್ಷದ ಗೇಟಿಗೆ ಹೋಗುವಂಥ ಅವಶ್ಯಕತೆ ಏನಿತ್ತಂತೆ ಅದಕ್ಕೆ ಹೇಳಿ ಫಸ್ಟ್. ಯಾಕೆ ಹೋಗಬೇಕಿತ್ತು ಇನ್ನೊಬ್ಬರ ಗೇಟಿಗೆ? ಗೇಟ್ ಬಂದಿತ್ತ, ಓಪನ್ ಇತ್ತ, ಆಮೇಲೆ ಇನ್ನೊಂದು ಪಕ್ಷದ ಗೇಟಿಗೆ ಹೋಗಿ ಬಾಗಿಲು ಬಡಿಯುವಂಥ ಪರಿಸ್ಥಿತಿ ಈ ಪ್ರಮೋದ್ ಮಧುರಾಜಿಗೆ ಬಂದಿದಲ್ವಾ ಅಂತ ನನಗೆ ಬೇಸರ ಅಷ್ಟೇ. ಅಲ್ಲ, ನಮ್ಮಲ್ಲಿ ಒಂದು ಜಾಗ ಇದೆ, ಇಲ್ಲಿ ನೀವು ಮನೆ ಕಟ್ಟಿಸ್ಕೊಳ್ಳಿ ಅಂತೇಳಿ ನಿಮ್ಮ ಹೈಕಮಾಂಡ್ ಹೇಳಿದರು. ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಮನೆ ಒಳಗೆ ಪ್ರವೇಶಿಸಬೇಕಂತಿರುವಾಗ ಗೇಟ್ ಬಂದಾಗ್ತಾ ಉಂಟ ಅಂಥೇಳಿ. ನೋಡಿ, ಫಸ್ಟ್ ಏನಂದರೆ ಗೇಟ್ ಬಂದಿಲ್ಲ. ನೀವು BJP ಕಚೇರಿಯನ್ನು ನೋಡಿ, ಇವತ್ತು ಓಪನ್ ಇದೆ. ರಾತ್ರಿ ಹೊತ್ತಲ್ಲಿ ಬಂದರೆ ಬಂದಿರ್ತದೆ, ಕಳ್ಳರು ಬರೋದು ರಾತ್ರಿ ಹೊತ್ತಲ್ಲಿ. ಅಂದರೆ ನೀವು ಹೇಳ್ತಾ ಇರುವಂಥದ್ದು ಚುನಾವಣೆ ಕಳೆದ ಮೇಲೆ ಬರಲಿ ಅಂತೇಳಿ. ರಾತ್ರಿ ಹೊತ್ತು ಬಂದಾದರೆ ನಿಮ್ಮದು ಚುನಾವಣೆ ಟೈಮಲ್ಲಿ ಬಂದಿರುತ್ತೆ ನಿಮ್ಗೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ನೀವು ಫಸ್ಟ್ ಪ್ರಮೋದ್ ಮಧುರಾಜಿ ಕೇಳಿ ಅವರು ಬರುವವರ, ಅವ್ರು ಬರುವವರು ಅಂತಾದರೆ ಪಕ್ಷಕ್ಕೆ ಬರುವಂಥ ಆಸೆ ಇದ್ದರೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಅಪ್ಲಿಕೇಶನ್ ಹಾಕಬೇಕು, ನಾನು ನಮ್ಮ ಪಕ್ಷಕ್ಕೆ ಸೇರ್ತೇನೆ, ಅವಕಾಶ ಮಾಡಿಕೊಡಿ ಅಂತ. ಆಗ ನಮ್ಮ ನಾಯಕರುಗಳನ್ನೆಲ್ಲ ವಿಶ್ವಾಸ ಕೊಟ್ಟು ಅವ್ರು ತಗೊಳ್ತಾರೆ. ನಾವು ಯಾರನ್ನು ಬೇಡ ಅಂತ ಹೇಳೋದು. ಹಾಗೆ ನಿಮ್ಮ ಹೈಕಮಾಂಡ್ ಜೊತೆ ಮಾತುಕತೆ ಆದದ್ದು ಸುಳ್ಳು ಆಗಿದ್ರೆ? ನಮಗಂತೂ ಯಾರಿಗೂ ಗೊತ್ತಿಲ್ಲ, ಹೈಕಮಾಂಡ್ನವರಿಗೂ ಗೊತ್ತಿಲ್ಲ. ಯಾರೂ ನಮ್ಮ, ನೋಡಿ, ಹೈಕಮಾಂಡ್ ಹಾಗೆಲ್ಲ ತಗೊಳ್ಳೋದು. ನಾವು ಈಗ ಜಯಪ್ರಕಾಶ್ ಹೆಗ್ಡೆಯವ್ರನ್ನ ಇಲ್ಲಿ ತಗೊಳ್ಳುವಾಗಲೂ ಇಲ್ಲಿಂದ ಎಲ್ಲ ಮಾತುಕತೆ ಆಗಿ ಮೇಲೆ ಹೋದದ್ದು. ಹೈಕಮಾಂಡಿಂದ ಕೆಳಗೆ ಬರುವಂಥ ಸಂಸ್ಕೃತಿ ನಮ್ಮಲ್ಲಿಲ್ಲ. ನಮ್ಮಲ್ಲಿ ತಗೊಳ್ಳೋದಾದರೆ ಇಲ್ಲಿ ಎಲ್ಲ ಮಾತಾಡ್ಕೊಂಡು ಮೇಲೆ ಹೋಗೋದು. ಪ್ರಮೋದ್ ಮಧುರಾಜರಿಗೆ ಪಕ್ಷಕ್ಕೆ ಬರಬೇಕು ಅಂತಿದ್ದರೆ ಅವರು ನಮ್ಮ BJP ಜಿಲ್ಲಾಧ್ಯಕ್ಷ ಹತ್ರ ಮಾತಾಡಿ ಬರಬೇಕು. ರಘುಪತಿ ಭಟ್ರೆ, ನೇರವಾಗಿ ಕೇಳ್ತೇನೆ, UPಯಲ್ಲಿ ನೀವು ಯಾವ ರೀತಿ ವಿನ್ ಆಗಿದ್ದೀರಾ? ಪಂಚರಾಜ್ಯಗಳ ಚುನಾವಣೆಯ ಗೆಲುವನ್ನು ನಾವು ಗಮನಿಸುವಾಗ ಸ್ಪಷ್ಟ ಆಗುತ್ತೆ, ಗೆಲ್ಲುವ ಕುದುರೆಗಳಿಗೆ ನಿಮ್ಮ ಹೈಕಮಾಂಡ್ ಇವತ್ತು ಮಣೆ ಹಾಕ್ತಾ ಆಗಿದೆ. ಯುಪಿಯಲ್ಲಿ ಹಲವು ಜನರನ್ನ ಗೆಲ್ಲುವ ಕುದುರೆಗಳನ್ನ ಪರ್ಚೇಸ್ ಮಾಡಿ ವಿನ್ ಆದ ನಮಗೆ ದೃಷ್ಟಾಂತಗಳಿದೆ. ಹಾಗಾಗಿ ಉಡುಪಿಯಲ್ಲೂ ಕೂಡ ಹೈಕಮಾಂಡ್ ಗೆಲ್ಲುವ ಕುದುರೆಗೆ ಬಾಲ ಕಟ್ತಾ ಇದೆ. ಗೆಲ್ಲುವ ಕುದುರೆ ಅಲ್ಲ, ಅದು ಸೋಲುವ ಕುದುರೆ. ಪ್ರಮೋದ್ ಮಧುರಾಜ್ ಗೆಲ್ಲುವ ಕುದುರೆ ಅಂತ ಯಾರು ಹೇಳಿದ್ದು ನಿಮಗೆ? ಒಂದೇದು ರಘುಪತಿ ಭಟ್ ಹೇಳುವಂಥದ್ದು ಸೋಲುವ ಕುದುರೆ. ಉಡುಪಿಯ ಜನತೆ ಹತ್ರ ನಿಮ್ಮ ಹೈಕಮಾಂಡ್ ಸಮೀಕ್ಷೆ ಪ್ರಕಾರ ಗೆಲ್ಲುವ ಕುದುರೆ 100ಕ್ಕೆ 100 ಅದು ಪ್ರಮೋದ್ ಮಧುರಾಜ್ ಸೋಲುವ ಕುದುರೆ ಅಂತ ಉಡುಪಿ ಜನತೆ ಕೇಳಿ, ಒಂದನೇದು. ಎರಡನೇದು, ನಿಮಗೆ ತಪ್ಪು ಮಾಹಿತಿ ಇದೆ. UPಯಲ್ಲಿ ಯಾರ್ಯಾರನ್ನು ತಗೊಂಡು ಆದದ್ದಲ್ಲ, UPಯಲ್ಲಿ ಹೇಗೆ ಗೆದ್ದಿತ್ತು ಅಂತ ಹೇಳಿದ್ರೆ ಬೂತ್ ಮಟ್ಟದಲ್ಲಿ ಬೂತ್ ಸಶಕ್ತೀಕರಣದಿಂದ ಗೆದ್ದದ್ದು. ಅದು ಇವತ್ತು ಆಗ್ತಾ ಇದೆ BJPದು. ನಮ್ಮ ನವಶಕ್ತಿ ಸಮಾವೇಶ ಇದೆ ನಾಡ್ದು 1ಕ್ಕೆ, ನವಶಕ್ತಿ 9 ಜನ ನವಶಕ್ತಿ ಅಂತ ಹೇಳುವಂಥ ಈ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯ ಹೆಚ್ಚಾಗಿ ನಾವು ಗೆಲ್ಲೋದು. UPಯಲ್ಲಿ ಹಾಗೆ ಗೆದ್ದದ್ದು, ತ್ರಿಪುರದಲ್ಲಿ ಹಾಗೆ ಗೆದ್ದದ್ದು, ಕರ್ನಾಟಕದಲ್ಲಿ ನಾವು ಅದರಲ್ಲೇ ಗೆಲ್ಲುವಂತ. ಅಲ್ಲ, ಪ್ರಮೋದ್ ಸೋಲುವ ಕುದುರೆ ಆದರೆ ರಘುಪತಿಗೆ ಹೆದರಿಕೆ ಯಾಕೆ ಅಂತ ಹೇಳಿ? ನಮಗೆ ಹೆದರಿಕೆ ಇಲ್ಲ. ನೀವು ಯಾರು ಹೇಳಿದ್ರೆ ಹೆದರಿಕೆ ಇಲ್ಲ, ಹೆದರಿಕೆ ಯಾಕೆ ಬರಬೇಕು? ಪ್ರಮೋದ್ ಮಧುರಾಜಿಗೆ ನಾನು ಯಾಕೆ ಹೆದರಬೇಕಪ್ಪ? ನನ್ನೆದುರು ಒಮ್ಮೆ ಸೋತೋರು ಅವರು. ಪ್ರಮೋದ್ ಮಧುರಾಜರು ಮೊನ್ನೆ ಗೆದ್ದದ್ದು ನಾನು ಇಲ್ದಿದ್ದಾಗ ಅಖಾಡದಲ್ಲಿ. ಅವರು 2008 ನನ್ನೆದುರು ನಿಂತು ಸೋತೋರು. ನಾನು ಯಾಕೆ ಹೆದರಬೇಕು ಅವರಿಗೆ? ನಾನೇನು ಹೆದರುವಂಥ ವಿಷಯ? ನನ್ನೆದುರು ಒಮ್ಮೆ ಸೋತೋರು ಅವರು. ಅಲ್ಲ, ಎಲ್ಲೋ ಪ್ರಮೋದ್ ಬಂದರೆ
ನಿಮ್ಮ ಸ್ಥಾನಕ್ಕೆ ಕುತ್ತಾಗುತ್ತೆ ಅನ್ನುವ ಒಂದು ಭಯನ ಅಂತ ಹೇಳಿ ನೋಡಿ. ಯಾರೋ ಹೊಸ್ತು ಬಂದವರಿಗೆ ಮನೆ ಹಾಕುವಂತ ಸಂಸ್ಕೃತಿ ನಮ್ಮಲ್ಲಿಲ್ಲ. ಅಲ್ಲ ಪ್ರಮೋದ್, ನಾವು ಕಾಣ್ತಾರ ಭಾರತೀಯ ಜನತಾ ಪಕ್ಷದಲ್ಲಿ 25 ವರ್ಷದಿಂದ ಕೆಲಸ ಮಾಡಿದಂತವ್ರು ನಾವು. ಜಯಪ್ರಕಾಶ್ ಹೆಗ್ಡೆ ಓಕೆ, ಪ್ರಮೋದ್ ಮಧ್ವರಾಜ್ ಬರೋದು ಯಾಕೆ ಬೇಡ ನಿಮಗೆ? ಬೇಡ ಅಂತ ಯಾರು ಹೇಳಿದ್ರು? ಬರ್ಲಿ ಅಲ್ಲ, ನೀವು ಕರೀರೋ, ನೀವು ಕರ್ಕೊಂಬನ್ನಿ. ನೀವು ಜಯಪ್ರಕಾಶ್ ಹೆಗ್ಡೆಯನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕರೆಸ್ಕೊಂಡ್ರ ನಿಮ್ಮ ಪಕ್ಷಕ್ಕೆ ಅವರು, ಅಥವಾ ನಿಮಗೆ ಈ ರೀತಿಯ ಪೊಸಿಷನ್ ಪೋಸ್ಟ್ ಕೊಡ್ತೇವೆ ಅಂತ ಬೆಂಗಳೂರಿನಲ್ಲಿ ಮಾತುಕತೆ ಆಗಿ ಕರೆಸ್ಕೊಂಡ್ರ? ಜಯಪ್ರಕಾಶ್ ಹೆಗ್ಡೆ ಅವರು ಈಗ ನೀವು ಅವರನ್ನು ಇಂಟರ್ವ್ಯೂ ಮಾಡಿದ್ರು ಅವ್ರು ಹೇಳ್ತಾರೆ, ಯಾವುದೇ ಅಪೇಕ್ಷೆ ಇಲ್ಲದೆ ಬಂದದ್ದು ಅಂದರೆ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒತ್ತುಕೊಂಡು ಅವರು ಪಕ್ಷಕ್ಕೆ ಸೇರ್ಪಡೆಯುವಾಗ ಯಾವುದೇ ಒಂದು ಇದಿಲ್ಲದೆ, ಯಾವುದು ಕಂಡೀಷನ್ ಇಲ್ಲದೆ ಸೇರಿದಂಥವ್ರು, ಇದು ನನಗೆ ಗೊತ್ತಿದೆ. ಹಾಗೆ ಪ್ರಮೋದ್ ಮಧುರಾಜ್ ಸೇರಿದ್ರು, ಏನು ಸಂದರ್ಭ ಚುನಾವಣೆಗೆ ಈ ರೀತಿಯ ಒಂದು ಪೊಸಿಷನ್ ಕೊಡ್ತಾರೆ ಅಂತ ಮಾತುಕತೆ ಆದ ನಂತರ? ಖಂಡಿತ ಆಗಲಿಲ್ಲ ಅಂತದಾಗ ನಾನು ನಿಮಗೆ ಸ್ಪಷ್ಟ, ನೀವು ಇದನ್ನು ಜಯಪ್ರಕಾಶ್ ಹೆಗ್ಡೆ ಅವ್ರ ಹತ್ರ ಕೇಳಿದ್ರು ಅವ್ರು ಇದೇ ಮಾತನ್ನು ಹೇಳ್ತಾರೆ. ನಾನು ಇದನ್ನು ಹೇಳ್ತೇನೆ, ಪ್ರಮೋದ್ ಮಧ್ವರಾಜರು ಅದೇ ರೀತಿ ಪಕ್ಷಕ್ಕೆ ಬರಲಿ, ನಮ್ಮದು ಸಂಪೂರ್ಣ ಸ್ವಾಗತ ಇದೆ. ಅಲ್ಲ, ಒಂದು ಸಚಿವರಾಗಿದ್ದವರು, ಶಾಸಕರಾಗಿದ್ದವರು ಸಾಮಾನ್ಯ ಕಾರ್ಯಕರ್ತನಾಗಿ ಬರೋದಕ್ಕೆ ಸಾಧ್ಯನ ರಘುಪತಿ? ಅಲ್ಲ, ಸಚಿವರಾಗಿದ್ದವರು ಎಲ್ಲಿ ಆದದ್ದು? ಕಾಂಗ್ರೆಸ್ಸಿಂದಲ್ಲ, ಅವ್ರು ಆ ಪಕ್ಷದಲ್ಲಿ ಇರ್ಬೋದು, ಇಲ್ಲಿ ಯಾಕೆ ಬರೋದು? ನಿಮ್ಮ ಹೈಕಮಾಂಡ್ಗೆ ಬೇಕಂತಲ್ಲ. ಯಾರಿಲ್ಲಪ್ಪ ನಮ್ಗೆ, ಯಾರಿಗೂ ಬೇಡ. ನಮಗೆ ಯಾರಿಗೂ ಅವರನ್ನು ಕರೀಲಿಲ್ಲ, ನಾವು ಯಾರು ಕರೀಲಿಲ್ಲ. ಅಲ್ಲಿ ನೀವು ಕರೀತಾ ಇಲ್ಲ, ಉಡುಪಿ ಸ್ಥಳೀಯ ಬಿಜೆಪಿಗೆ ಮನಸ್ಸಿಲ್ಲ, ಉಡುಪಿ ಸ್ಥಳೀಯ ಬಿಜೆಪಿಗೆ ಇಷ್ಟನೂ ಇಲ್ಲ. ಆದ್ರೆ ನಿಮ್ಮ ಹೈಕಮಾಂಡ್ಗೆ ಬೇಕು ಈ ಬಾರಿ. ನೋಡಿ, ಹೈಕಮಾಂಡ್ ಅವರನ್ನು ಕರೀಲಿಲ್ಲ. ಹೈಕಮಾಂಡ್ ಕರೀತಿದ್ರೆ ಹೈಕಮಾಂಡ್ ನಮ್ಗೆ ಹೇಳುದಿಲ್ವಾ ನೀವು ವಿರೋಧ ಮಾಡಬೇಡಿ ಅಂತ? ಪ್ರಮೋದ್ ಅವರ ನಿನ್ನೆಯ ಸ್ಟೇಟ್ಮೆಂಟ್ ಬಳಿಕ ಹೈಕಮಾಂಡ್ ಇಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಂತೆ. ಯಾರನ್ನು ತಗೊಳ್ಳಿಲ್ಲ, ಸ್ಥಳೀಯ ನಾನೇ, ನಮ್ಗೆ ಯಾರು ಹೇಳಲಿಲ್ಲ. ಯಾರು ತರಾಟೆ ತಗೊಳ್ತಾರೆ? ಈ ರೀತಿಯ ಸ್ಟೇಟ್ಮೆಂಟ್ ಅವರಿಂದ ಹೇಗೆ ಬಂತು? ಇಲ್ಲಿನ ಸ್ಥಳೀಯ ಬಿಜೆಪಿಗೆ ಹೈಕಮಾಂಡ್ನಿಂದ ಒಂದು ತರಾಟೆ ಏನೂ ಬರಲಿಲ್ಲ. ಏನು ನೋಡಿ, ಒಂದು ವಿಷಯ ಹೇಳ್ತೇನೆ, ಪ್ರಮೋದ್ ಮಧ್ವರಾಜ್ ಇವತ್ತು ಸೋಲುವ ಕುದುರೆ. ಪ್ರಮೋದ್ ಮಧ್ವರಾಜ್ ಅನ್ಪಾಪ್ಯುಲರ್ ಲೀಡರ್. ಸೊ ಅನ್ಪಾಪ್ಯುಲರ್ ಲೀಡರನ್ನು ಪಾರ್ಟಿಗೆ ತೆಗೆದುಕೊಳ್ಳುವಂಥ ಮೂರ್ಖತನ ನಮಗಿಲ್ಲ, ಇದು ಭಾಳ ಸ್ಪಷ್ಟ ನಿಮಗೆ. ಪ್ರಮೋದ್ ಮಧ್ವರಾಜ್ ಇವತ್ತು ಅನ್ಪಾಪ್ಯುಲರ್ ಲೀಡರ್. ನೀವು ಒಬ್ಬ ಕೂಲಿ ಕಾರ್ಮಿಕರ ಹತ್ರ ಕೇಳಿ, ಯಾರು ಮರಳು ಸಮಸ್ಯೆಯಿಂದ ಒದ್ದಾಡ್ತಾ ಇರುವಂಥ ಕೂಲಿ ಕಾರ್ಮಿಕರನ್ನು, ಪೇಂಟರ್ಸನ್ನು, ಮೇಸ್ತ್ರಿ ಕೆಲಸದವರನ್ನು, ಸಣ್ಣ ಈ ಇವರನ್ನು ಕೇಳಿ. ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಇಲ್ಲಿ ವೇದಿಕೆ ಕೊಟ್ಕೊಳ್ಳೋದು ಹೊಗಳಿ ಯಾರು, ಅವ್ರನ್ನ ವೈಯಕ್ತಿಕವಾಗಿ ಕರೆದು ಕೇಳಿ ಅವರೆಷ್ಟು ಅನ್ಪಾಪ್ಯುಲರ್ ಅಂತ ಗೊತ್ತಾಗ್ತದೆ. ಆದರೆ ನಿಮ್ಮ ಬಿಜೆಪಿಯ ಸಂಸದರನ್ನು ಹೊಗಳಿದಷ್ಟು ತೆಗಳಿದಷ್ಟು ತೆಗಳ್ತಾ ಇಲ್ಲ ಉಡುಪಿ ಜನತೆ. ಬಿಜೆಪಿಯ ಸಂಸದರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಏನಾಗಿದೆ? ಅಲ್ಲ, ಅವರು ನಮಗೆ ಕಾಣಲಿಕ್ಕೆ ಸಿಗುದಿಲ್ಲ, ಗೆಸ್ಟ್ ಲೆಕ್ಚರ್ ತರ ಬಂತಾರೆ ಹೋಗ್ತಾರೆ. ಬೇಕಾದಷ್ಟಕ್ಕೆ ಬರ್ತಾರೆ, ಇಲ್ಲಿ ಬರ್ತಾರೆ, ನಮ್ಗೆ ಎಲ್ರಿಗೂ ಸಿಗ್ತಾರೆ. ಈಗ ಇಲ್ಲಿನ ಶಾಸಕರ ಬಗ್ಗೆ ಸರ್ವೆ ಮಾಡಿದ್ರೆ ಗುಡ್ ಒಪಿನಿಯನ್, ಅಲ್ಲ ಇಲ್ಲಿನ ಸಂಸದರ ಬಗ್ಗೆ ಗುಡ್ ಒಪಿನಿಯನ್? ರಘುಪತಿ ಭಟ್ ಅವರೇ, 100ಕ್ಕೆ 100 ಸಂಸದರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ಏನು ಸಮಸ್ಯೆ ಇಲ್ಲ. ಶಾಸಕರ ಬಗ್ಗೆ ಬಂದರೆ ಏನೂ ಒಪಿನಿಯನ್ ಇಲ್ಲ, ಖಂಡಿತವಾಗಿಲ್ಲ. ಸಂಸದರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ಏನು ಸಮಸ್ಯೆ ಆಗಿದೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದಾರೆ, ಎಲ್ಲ ಅಭಿವೃದ್ಧಿಯ ಕೆಲಸಗಳು ಇವತ್ತು ಆಗ್ತಾ ಇದೆ. ರಘುಪತಿ ಭಟ್ ಅವರ ಮಾತು, ಮಲ್ಪೆಯಿಂದ ತೀರ್ಥಹಳ್ಳಿ ರಸ್ತೆಗೆ 4 ಲೇನ್ ರಸ್ತೆಗೆ 680 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದೆ. ಇದು ರಘುಪತಿ ಭಟ್ ಅವರ ಮಾತುಗಳು, ನಾನೇ ಮಾತಾಡ್ತಾ ಇರೋದು. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಜೊತೆ ರಘುಪತಿ ಭಟ್ಗೆ ಹಸ್ತಕ್ಕಸ್ತೆ ಇಲ್ಲ. ಯಾರು ಹೇಳಿದ್ ನಿಮ್ಗೆ ಇದು? ಅವ್ರು ನಮ್ಮ ಸಂಸದರು. ಅಲ್ಲ, ನಿಮ್ ಸಂಸದರು ಹೌದು, ಬಟ್ ರಘುಪತಿ ಭಟ್ ಮತ್ತು ಶೋಭಾ ಕರಂದ್ಲಾಜೆ ಹಸ್ತಕ್ಕಸ್ತೆ ಅವರಿಗೆ ಮಾತುಕತೆ ಎಲ್ಲವೂ ಕೂಡ. ನಿಮಗೆ ಯಾರೋ ತಪ್ಪು ಮಾಹಿತಿಗಳನ್ನ ಕೆಲವು ಕೊಟ್ಟಿದ್ದಾರೆ, ಇದು ತಪ್ಪು. ಯಡಿಯೂರಪ್ಪ ಬಣದಲ್ಲಿ ರಘುಪತಿ ಭಟ್ ಇಲ್ಲ, ಸಂತೋಷ್ ಜಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು. ನಾನು ಬಿಜೆಪಿ ಬಣದಲ್ಲಿ ಹಿಂದಿನಲ್ಲೂ ಅದೇ ಇದ್ದದ್ದು. ಅಲ್ಲ, ಬಿಜೆಪಿಯಲ್ಲೂ ಕೂಡ 2 ಬಣ ಇದೆ, ಆ ಬಣದಲ್ಲಿ ರಘುಪತಿ ಭಟ್, ಸಂತೋಷ್ ಜಿ ಬಣದಲ್ಲಿ ಇಲ್ಲ. ಇಲ್ಲ, ನಾನು ಇರುವಂತಹದ್ದು ಬಿಜೆಪಿ ಬಣದಲ್ಲಿ. ಯಡಿಯೂರಪ್ಪನವರ ಬಳಿಯೂ ನಮ್ಮ ಸಂಬಂಧ ಒಳ್ಳೆದಿದೆ, ಶೋಭಾ ಕರಂದ್ಲಾಜೆ ಅವರ ಜೊತೆ ನಮ್ಮ ಸಂಬಂಧ ಒಳ್ಳೆಯದು. ನಾವು ಒಂದೇ ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು, ನಮಗೇನು ಸಂಬಂಧ ಹಾಳಾಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಏನು ಇದಿಲ್ಲ. ನಿಮಗೆ ತಪ್ಪು ಮಾಹಿತಿ ಇದೆ, ಯಾವುದೇ ಮುನಿಸಿಲ್ಲ. ಖಂಡಿತ ಇಲ್ಲ, ನೀವು ಅದನ್ನು ಇವತ್ತಿಗೆ ಬಿಟ್ಟುಬಿಡಿ. ಈಗ ನನ್ನ ಬಾಯಲ್ಲಿ ಹೇಳ್ತಾ ಇದ್ದೆ, ನಿಮ್ಗೆ ಯಾರೋ ಹೇಳಿದ್ರೆ ಇನ್ನೊಬ್ರು ಹೇಳಿದ್ದು ನಂಬೇಡಿ, ನಾನು ಹೇಳಿದ್ದನ್ನು ನಂಬಿ. ಹೇಳುದಾದ್ರೆ ನಾನು ಹೇಳ್ತಿದ್ದೆ, 100ಕ್ಕೆ 100 ಯಾವ ಈಗ ಹೇಳ್ಬೋದು ಮಾತಿಗೆ, ಆದ್ರೆ ಕೆಲವು ಪ್ರಾಕ್ಟಿಕಲ್ ವಿಚಾರ ನಾವು ಗಮನಿಸಿದಾಗ ನಮ್ಗೆ ಅರ್ಥ ಆಗಿಲ್ಲ. ಏನಿಲ್ಲ, ನೀವು ಆ ಬಗ್ಗೆ ತಲೆಬಿಸಿಯೇ ಮಾಡ್ಕೊಳ್ಬೇಡಿ. ನಮ್ದು ಒಳ್ಳೆ ಸಂಬಂಧಗಳಿದೆ, ನಮ್ಮ ಸಂಸದರವರು, ನಾವು ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡಿದ್ದೀವಿ, ನಮ್ಗೇನು ಸಮಸ್ಯೆ ಇಲ್ಲ. ನೀವು ಈ ಬಾರಿ ಚುನಾವಣೆಗೆ ಹೋಗುವಾಗ ಹಾಗಿದ್ರೆ ಕೇಂದ್ರದ ಯೋಜನೆಗಳು ಇಲ್ಲಿ ಏನೆಲ್ಲ ಆಗಿದೆ, ಸಂಸದರ ಕೆಲಸಗಳನ್ನೇ ಜನರ ಹತ್ರ ಹೇಳ್ಕೊಂಡು ನೀವು ಚುನಾವಣೆ ಎದುರಿಸ್ತೀರಾ? ಹಾಗಿದ್ರೆ ಸಂಸದರದ್ದು ಹೇಳ್ತೇವೆ, ಈ ಪ್ರಮೋದ್ ಮಧ್ವರಾಜರ ವೈಫಲ್ಯವನ್ನು ಹೇಳ್ತೇವೆ, ನಮ್ಮ 2 ಟರ್ಮ್ ಅವಧಿ ಆದ ಅಭಿವೃದ್ಧಿ ಕೆಲಸಗಳನ್ನು ಹೇಳ್ತೇವೆ. ಸಂಸದರ ಕಾಲದಲ್ಲಿ ಅದಂತೂ ಬೇಕಾದಷ್ಟು ಹೇಳ್ಕೊಳ್ಳಿಕ್ಕಿದೆ. ಅಲ್ಲ, ಹಾಗಾದ್ರೆ 280 ಕೋಟಿ ರೂಪಾಯಿ CRF Fund ಬಂದಿದೆ ಉಡುಪಿ ಜಿಲ್ಲೆಗೆ. ಆಸ್ಕರ್ ಫರ್ನಾಂಡಿಸರು ಹೆದ್ದಾರಿ ಸಚಿವರಾಗಿದ್ದಾಗ, ಹೆದ್ದಾರಿ ಸಚಿವರು ಯಾವುದು? ಈಗ ಶೋಭಾ ಕರಂದ್ಲಾಜೆ ಅವರಾದರೂ ಯಾರ ಹತ್ರ ಮಂತ್ರಿಗಳ ಹತ್ರ, ನಿತಿನ್ ಗಡ್ಕರಿ ಹತ್ರ ಹೋಗಿ ನಮ್ಗೆ ಕೊಡಿ ಅಂತ ಕೇಳಬೇಕು.
ಆಸ್ಕರ್ ಫರ್ನಾಂಡಿಸ್ ಸ್ವತಃ ಅವರೇ ಹೆದ್ದಾರಿ ಸಚಿವರು. ಎಷ್ಟು ಬಂದದ್ದಾಗ 16 ಕೋಟಿ ರೂಪಾಯಿ ಇಡೀ ಜಿಲ್ಲೆ ಬಂದದ್ದು ಇದರಲ್ಲಿ ಸಿ ಆರ್ ಎಫ್ ಫಂಡಲ್ಲಿ. ಈಗ 280 ಕೋಟಿ ರೂಪಾಯಿ ಬಂದಿದೆ ನಮ್ಮ ಜಿಲ್ಲೆಗೆ, ಅದು ಸಾಧನೆ ಅಲ್ವಾ? ಅಂಥ ತುಂಬ ಇದೆ. ನೀವು ಇವತ್ತು ಅದು ಬಿಟ್ಟು ನಮ್ಮ ಮಲ್ಪೆಯಿಂದ ತೀರ್ಥಹಳ್ಳಿ ರಸ್ತೆಗೆ 680 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ನಮ್ಮ ಮಲ್ಪೆಯಿಂದ ಆದಿ ಉಡುಪಿ 4 ಲೇನ್ ಆಗ್ತದೆ, ಮಣಿಪಾಲದಿಂದ ಇದು ಪರ್ಕಳ 4 ಲೇನ್ ಆಗ್ತದೆ. ಇಂಥ ಹಲವಾರು ಕೆಲಸಗಳಾಗಿದೆ. ಹಾಗಾದರೆ ನೇರವಾಗಿ ಹೇಳಿಬಿಡಿ ರಘುಪತಿ ಭಟ್ ಅವರೇ, ನಾವು ಶಂಕುಸ್ಥಾಪನೆ ಮಾಡಿದ ಕಾಮಗಾರಿಗೆ ಇವರು ತೆಂಗಿನಕಾಯಿ ಹೊಡೆದದ್ದಂತೇಳಿ. ಯಾರು? ಕಾಂಗ್ರೆಸ್ನವರು. ಖಂಡಿತ ಎಲ್ಲವೂ ನಿಮ್ಮ ಕಾಲದಲ್ಲಿ ಆಗಿದ್ರೆ ಖಂಡಿತ ನೀವು ಶಂಕುಸ್ಥಾಪನೆ ಮಾಡಿದ ಎಲ್ಲಾ ಕಾಮಗಾರಿಗೆ ಕಾಂಗ್ರೆಸ್ನವರು ತೆಂಗಿನಕಾಯಿ. ನಾನು ನಿಮ್ಗೆ ಪಟ್ಟಿ ಕೊಡ್ತೇನೆ. ಮಲ್ಪೆ ಪಡುಕೆರೆ ಬ್ರಿಡ್ಜ್ ಯಾವಾಗಾದ್ದು? ಮಲ್ಪೆ 3rd stage ಯಾವಾಗಾದ್ದು? ನಮ್ಮ ಕಾಲದಲ್ಲಿ ಕೆಲಸ ಮುಗ್ದದ್ದಕ್ಕೆ ಇವರು ಮೊನ್ನೆ ಉದ್ಘಾಟನೆ ಮಾಡಿದ್ದಾರೆ. 2013 ಕೆಲಸ ಮುಗ್ದಿದೆ ಮಲ್ಪೆ 3rd stage. ಆಗಿಂದಲೇ ಬೋಟ್ ಇರ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯ 5 ವರ್ಷದ ಮೇಲೆ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ಈಗ ಗುಂಡಿಬೈಲ್ ರಸ್ತೆ ನಮ್ಮ ಕಾಲದಲ್ಲಿ ಅದು, ಅದಕ್ಕೆ ಮೊನ್ನೆ ಅದಕ್ಕೆ ಹಿಂದೆ ಅವರು ಉದ್ಘಾಟನೆ ಮಾಡಿದ್ದರು. ಯಾವುದೆಲ್ಲ ನಮ್ಮ ಕಾಲದಲ್ಲಿ ಸ್ಯಾಂಕ್ಷನ್ ಆದ ಅದಕ್ಕೆ ಉದ್ಘಾಟನೆ ಮಾಡಿದ್ದು. ಯಾವುದು ಸಿ ಆರ್ ಎಫ್ ಫಂಡು, ಯಾವುದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದು ಉಂಟು, ಅದಕ್ಕೆಲ್ಲ ಇವರು ಗುದ್ದಲಿ ಪೂಜೆ ಮಾಡಿದ್ದಷ್ಟೇ. ಇವ್ರದ್ದು ಯಾವುದು ಭಾಳ ದೊಡ್ಡ ಸಾಧನೆಗಳಲ್ಲಿ ಇವತ್ತು ಯಾವುದೋ ರಸ್ತೆಗಳಾಗಿದ್ದರೆ ಸಿ ಆರ್ ಎಫ್ ಫಂಡಲ್ಲಿ ಬಂದದ್ದು ಜಾಸ್ತಿ ಫಂಡ್ಸ್ಗಳು, ಬ್ರಿಡ್ಜ್ಗಳು ಬಂದಂಥದ್ದು. ಇದನ್ನು ಇವರು ಶಿಲಾನ್ಯಾಸ ಮಾಡೋದು ಉದ್ಘಾಟನೆ. ಹಾಗಾದರೆ ನಾನು ಒಂದು ನೇರವಾಗಿ ಕೇಳಬೇಕು, ಪ್ರತಿಪಕ್ಷವಾಗಿ ಬಿ ಜೆ ಪಿಯದ್ದು ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆ ಕಾಣ್ತಾ ಇರುವ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟನಿಲ್ಲ ಉಡುಪಿಯಲ್ಲಿ? 15 ದಿವಸಕ್ಕೊಮ್ಮೆ ಹೋರಾಟ ಮಾಡ್ತಾ ಇದ್ದೇವೆ. ನಿಮ್ಮ ನಾನು ಕೇಳ್ತಾ ಇರುವಂಥದ್ದು, ಡಿ ಸಿ ಆಫೀಸ್ ಎದುರು ಒಂದು ಬ್ಯಾನರ್ ಇಟ್ಕೊಂಡು 50 ಜನ ಕಾರ್ಯಕರ್ತರ ಹೋರಾಟವನ್ನು ನಾನು ಹೋರಾಟ ಅಂತ ಭಾವಿಸೋದಿಲ್ಲ. ದೊಡ್ಡ ಮಟ್ಟದ ಹೋರಾಟ ಅಂಟಿಲ್ ದ ರಿಸಲ್ಟ್. ನಿಮ್ಗೆ ಮರಳುಗಾರಿಕೆಯ ಹೋರಾಟ ಯಾವ ಕಾಲದಲ್ಲ ಅದು? ಮರಳುಗಾರಿಕೆ ಇಲ್ದಿದ್ದ 171 ಜನಕ್ಕೆ ಇವ್ರು ಲೀಸ್ ಕೊಡ್ತಿದ್ರ? ರಾತ್ರಿ ಹಗಲು ಸರ್ವಿಸ್ ಬಸ್ ಸ್ಟ್ಯಾಂಡಿಂದ ಡಿ ಸಿ ಆಫೀಸರ್ಗೆ ಪಾದಯಾತ್ರೆ ಹೋಗಿ ಅಹೋರಾತ್ರಿ ಧರಣಿ ಮಾಡಿ ಡಿ ಸಿಯನ್ನು ಡಿ ಸಿ ಕಚೇರಿಯಿಂದ ಮುತ್ತಿಗೆ ಹಾಕಿ ನಮಗೆ ಭರವಸೆ ಲಿಖಿತವಾದ ಭರವಸೆ ಕೊಡ್ತಿದ್ರೆ ವಾಪಸ್ ಹೋಗೋದಿಲ್ಲ ಅಂತೇಳಿ ಭರವಸೆ ಕೊಟ್ಟು ಡಿ ಸಿ ಎಸ್ ಪಿ ಅವರು ಸಾರ್ವಜನಿಕವಾಗಿ ಬಂದು ನಾವು ಇದನ್ನು ಮಾಡ್ತೇವೆ ಅಂತ ಹೇಳಿದ ಮೇಲೆ ಮರಳನ್ನು ಓಪನ್ ಮಾಡ್ತೇವೆ ಅಂತೇಳಿ ಓಪನ್ ಮಾಡಿದ್ದು. ಅದು ನಮ್ಮದೇ ಹೋರಾಟ ಅಲ್ವಾ? ನಾವೇ ಮಾಡಿದಂಥದ್ದು. ಮರಳುಗಾರಿಕೆಗೆ ಅಲ್ಲಿ ಪರ್ಮಿಷನ್ ತೆಗೆಸಿಕೊಟ್ಟದ್ದು ದೊಡ್ಡ ಸಾಧನೆ ಬಿ ಜೆ ಪಿದು. ಅದು ದೊಡ್ಡ ಬರ್ನಿಂಗ್ ಇಶ್ಯೂ ಇತ್ತು ಉಡುಪಿ ಜಿಲ್ಲೆಯಲ್ಲಿ. ಇವರು ಮರಳನ್ನು ಚಾಲು ಮಾಡುವಂಥ ಹಂತದಲ್ಲೇ ಇರಲಿಲ್ಲ. ಯಾಕಂದರೆ ಜಿಲ್ಲಾಧಿಕಾರಿಗೆ ಮುತ್ತಿಗೆ ಹಾಕಿದ್ರಲ್ಲ ಮರಳುಗಾರಿಕೆ ವಿಚಾರದಲ್ಲಿ, ಎಷ್ಟು ಪರವಾಗಿ ನಿಂತ್ರಿ ಒಂದು ಮಹಿಳಾ ಅಧಿಕಾರಿ ಪರವಾಗಿ ನೀವು? ಮರಳು ನೋಡಿ, ಮಹಿಳಾ ಪರವಾಗಿ ನಾವೇನು ನಿಲ್ಬೇಕು? ನಾವು ಆಡಳಿತ ಮಾಡ್ತಾ ಇದ್ದೇವೆ, ಆಡಳಿತ ಅವ್ರದ್ದು ಮಾಡಬೇಕಿತ್ತು. ನಿಮ್ಮ ಇಲ್ಲಿ ಸಂಸದ ಒಬ್ಬರು ಮಹಿಳೆ ಅಲ್ವಾ ಸ್ವಾಮಿ? ಮಹಿಳೆಯರು ಮಾಡಿ ನೋಡಿ, ಇಲ್ಲಿಯ ಉಸ್ತುವಾರಿ ಸಚಿವರು ಎಲ್ಲಿ ಹೋದ್ರು ಕೇಳಿ ನೀವು? ನಾವು ಅದೇ ದಿವಸ ಹೋಗಿದ್ದೇವೆ. ಅದೇ ದಿವಸ ಡಿ ಸಿ ಅವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿ ಬಂದೇವೆ, ನೀವು ಯಾವುದೇ ಕಾರಣಕ್ಕೆ ಹೆದರಬಾರ್ದು ಈ ಉಡುಪಿ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಬರುವಂಥ ದಿವಸ ಅದು. ಯಾಕಂದರೆ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರಿದ್ದರು, ಬಿ ಜೆ ಪಿ ಉಸ್ತುವಾರಿ ಸಚಿವರು, ಯಾವ ಕಾಲದಲ್ಲಿಯೂ ಮಹಿಳಾ ಅಧಿಕಾರಿಗೆ ಬಿಡಿ ಇನ್ನೊಂದು ಅಧಿಕಾರಿಯ ಮೇಲೆ ಕೈ ಎತ್ತಿದಂಥ ಸಂದರ್ಭ ಉಡುಪಿ ಜಿಲ್ಲೆಯಲ್ಲಿರಲಿಲ್ಲ. ಪ್ರಮೋದ್ ಮಧುರಾಜರ ಉಸ್ತುವಾರಿ ಸಚಿವದ ಅವಧಿಯಲ್ಲಿ ಆ ಮಾಫಿಯಾಗಳು ಅವರ ಧೈರ್ಯದಿಂದ ಬೆಳೆದ್ರಿಂದ ಡಿ ಸಿ ಮತ್ತು ಎ ಸಿ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭ ಬಂತು. ಇದು ಕಪ್ಪು ಚುಕ್ಕೆ ನಮಗೆ. ಆದರೆ ನಾವು ಹೋಗಿ ಡಿ ಸಿ ಅವ್ರಿಗೆ ಹೇಳಿದೆವು, ನಾವು ನಿಮ್ಮ ಜೊತೆ ಇದ್ದೇವೆ, ನೀವೇನು ಭಯ ಪಡಬೇಕಾಗಿಲ್ಲ ಅಂತ. ನಾವು ಪ್ರಮೋದ್ ಮಧುರಾಜ್ ಹೋಗಲಿಲ್ಲ, ನಾವು ಹೋಗಿದ್ದೇವೆ ಬಿ ಜೆ ಪಿಯ ತಂಡ ಡಿ ಸಿ ಅವರನ್ನು ಬಿಟ್ಟೆ. ಇದಕ್ಕೆ ಇಲ್ಲ ಸರ್ ಅದೆಲ್ಲ ಸರಿಯಾಗಿದೆ ಅಂತ ಹೇಳಿದರು. ಆಮೇಲೆ ನಮಗೆ ನಾವು ಸಾಂತ್ವನ ಹೇಳಿಬಂದಿದ್ದೇವೆ. ಆದರೆ ಆಡಳಿತ ಮಾಡಬೇಕಂತ ಪ್ರಮೋದ್ ಮಧುರಾಜರು ಮೈಸೂರಲ್ಲಿ ಕೂತ್ಕೊಂಡಿದ್ದಾರೆ ಆ ದಿವಸ. ನಿಜವಾಗಿ ಏನು ಮಾಡಬೇಕಿತ್ತು? ಒಂದು ಡಿ ಸಿ ಮಹಿಳಾ ಡಿ ಸಿ ಹಲ್ಲೆ ಆದಕೂಡಲೇ ತಕ್ಷಣ ಹೊರಟು ಬರಬೇಕಿತ್ತು, ಅವರು ಬರಲಿಲ್ಲ. ಅವರು ವೈಫಲ್ಯ, ಅದು ಆಡಳಿತ ಮಾಡ್ತಾರೋ ಅವರಲ್ವಾ? ರಾಜಕೀಯನೇ ಬೇಡ ಅಂತ ಕಳೆದ ಚುನಾವಣೆಯಲ್ಲಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದ ರಘುಪತಿ ಭಟ್, ಮತ್ತೆ ಈಗ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಿದೆ. ರಾಜಕೀಯ ಬೇಡ ಅಂತ ಹೇಳಲೇ ಇಲ್ಲ ನಾನು. ಆದ್ರೆ ಕಳೆದ ಬಾರಿ ಒಂಥರ ರಾಜಕೀಯ ಸನ್ಯಾಸ ತರ ಇದ್ದೆ. ನಾನು ರಾಜಕೀಯ ಬೇಡಪ್ಪ ಇದ್ರೆ ಸಹವಾಸನೇ ಅನ್ನೋದಿಲ್ಲ. ನಾನು ನಮ್ಮ ಅಭ್ಯರ್ಥಿಗಿಂತ ಜಾಸ್ತಿ ಸಕ್ರಿಯ ಇದ್ದೆ ಆ ಚುನಾವಣೆ. ವಾಲಂಟಿಯರ್ ರಿಟೈರ್ಮೆಂಟ್ ತಗೊಳ್ಳೇ ಇಲ್ಲ ರಘುಪತಿ ಭಟ್. ನಾನು ಆಗಲೇ ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಚುನಾವಣೆಗೆ ನಾನು ನಿಲ್ಲುವುದಿಲ್ಲ ಅಂತ ಹೇಳಿದಂತೆ. ಯಾಕಂದರೆ ನನ್ನ ವಿರುದ್ಧ ಒಂದು ಷಡ್ಯಂತ್ರ ಮಾಡಿದೆ. ಅವರಿಗೆ ನನ್ನನ್ನು ಫೇಸ್ ಟು ಫೇಸ್ ಎದುರು ಮಾಡಿ ಗೆಲ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಒಂದು ಕೀಳು ಮಟ್ಟದ ರಾಜಕೀಯವನ್ನು ಮಾಡಿದೆ. ಆಗ ನಾನು ನನ್ನಿಂದಾಗಿ ನನ್ನ ಪಕ್ಷಕ್ಕೆ ಬೇರೆ ಕಡೆಯಲ್ಲಿ ತೊಂದರೆ ಆಗೋದು. ಯಾಕಂದರೆ ಎಲೆಕ್ಷನಿಗೆ ಒಂದು ತಿಂಗಳಿದ್ದದ್ದು 45 days ಇದ್ದದ್ದು, 40-42 days ಇದ್ದದ್ದು. ಆಗ ಇನ್ನು ಗೊತ್ತು ಬೇಡ, ನಾನೇ ವಾಪಸ್ ಬಂದದ್ದು. ಹಾಗಂತ ನಾನು ರಾಜಕೀಯದ ನಿವೃತ್ತಿ ಅಂತ ಹೇಳಿಲ್ಲ, ರಾಜಕೀಯದ ಸಕ್ರಿಯ ಆಗೋದಿಲ್ಲ ಅಂತ ಹೇಳಿಲ್ಲ. ಸುಧಾಕರ್ ಶೆಟ್ಟರು ಕ್ಯಾಂಡಿಡ್ ಆದರೆ ಅವ್ರಿಗಿಂತ ಹೆಚ್ಚು ಕೆಲಸ ನಾನು ಮಾಡಿದ್ದೇನೆ ಆಗ. ಸೊ ಯಾವ ಒಂದು ದಿವಸವೂ ನಾನು ರಾಜಕೀಯದಲ್ಲಿ ವಿಶ್ರಾಂತಿ ತಗೊಳ್ಳಿಲ್ಲ. 2013 ನನ್ನ ಅವಧಿ ಮುಗ್ದ ನಂತರವೂ ನಾನು ಜನರೊಟ್ಟಿಗೆ ಇದ್ದೇನೆ, ಇವತ್ತಿಗೂ ಇದ್ದೇನೆ, ಮುಂದೆಯೂ ಇರ್ತೇನೆ. ಯಾರದ್ದೋ ಮಾಡಿದ ಕುತಂತ್ರ ಹೇಳಿದ್ರಿ ನೀವು ರಘುಪತಿ ಭಟ್ ಅವರೇ. ಈ ಬಾರಿ ಕೂಡ ಹೈಕಮಾಂಡ್ ಬ್ಲ್ಯಾಕ್ ಮಾರ್ಕ್ ಇದ್ದವರಿಗೆ ಟಿಕೆಟ್ ಬೇಡ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ರೇಣುಕಾಚಾರ್ಯ, ಈ ರೀತಿ ಒಂದಷ್ಟು ಪಟ್ಟಿ ಇದೆ.
ಯಾರೊಂದು ಒಂದಷ್ಟು ಕಳಂಕಿತ ಹೆಸರುಗಳಿದೆ ಅವರಿಗೆ ಮತ್ತೆ ನಾವು ಟಿಕೆಟ್ ಕೊಟ್ಟರೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಗಟ್ಟಿ ನಿಲುವಿನಲ್ಲಿ ಹೈಕಮಾಂಡ್ ಇದೆ. ಒಂದು ಹೇಳ್ತೇನೆ, ಕಳಂಕಿತ ಅಂತ ಯಾವ ಲೆಕ್ಕದಲ್ಲಿ ಹೇಳ್ತೀರಿ ನೀವು? ನಿಮ್ಮ ಬಗ್ಗೆ ಹೇಳಿದಲ್ಲ ನೋಡಿ, ನೀವು ತಪ್ಪು ಮಾಡಿದ್ರೆ ಇಲ್ವಾ, ನೀವೇನು ಹೇಳಿದ್ರಿ, ಬೇರೆ ಅವರು ಒಂದು ಮಾಡಿದ್ದಾಗಿ ನನ್ನದ್ದು ಬಂದ ಸಿ ಡಿಯಲ್ಲಿ ಅದು ಒಂದು ಏನು ಆಲ್ಟರ್ ಮಾಡಿದಂಥ ಸಿ ಡಿಗಳು. ಯಾವುದಾದ್ರೂ ಹುಡುಗಿಯ ಕಂಪ್ಲೇಂಟ್ ಇದೆಯಾ, ಹುಡುಗಿ ಅಪ್ಪನ ಕಂಪ್ಲೇಂಟ್ ಯಾರಿಗೂಂತ ಯಾರು ಗೊತ್ತುಂಟ? ಈಗ ಬೇರೆ ಕೇಸ್ಗಳಲ್ಲೆಲ್ಲ ಹೇಳುವುದರಲ್ಲಿ ಯಾರು ಹುಡುಗಿ ಅಂತ ಗೊತ್ತಿದೆ ಕಂಪ್ಲೇಂಟ್. ನನ್ನದ್ದು ಚುನಾವಣೆ ಎದುರಲ್ಲಿ ಒಂದು ಮಾಡಿದಂಥ ಷಡ್ಯಂತ್ರ, ಅದು ವಿಷಯವೇ ಅಲ್ಲ ಚುನಾವಣೆಯಲ್ಲಿ. ಸೊ ಹಾಗಾಗಿ ಈ ಚುನಾವಣೆಗೆ ಅದು ಬರುವಂಥ ಪ್ರಶ್ನೆಯೇ ಬರುವುದಿಲ್ಲ. ಅಲ್ಲ, ಇದನ್ನು ನೀವು ಹೈಕಮಾಂಡ್ಗೆ ಏನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗುತ್ತಾ? ಹೈಕಮಾಂಡ್ಗೆ ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿ ಆಗಿದೆ, ಆಗಲೇ ಮಾಡಿದೆ. ನನಗೇನು ಆಗಲೂ ನೀವು ಚುನಾವಣೆ ನಿಲ್ಲೋದು ಬೇಡ ಅಂತ ಹೇಳಿದ್ರು, ನಾನೇ ಹೇಳಿದ್ದು ಬೇಡ, ಅದನ್ನು ನೀನು ಅದನ್ನೇ ದೊಡ್ಡ ಹೈಲೈಟ್ ಮಾಡ್ಕೊಂಡು ಇಡೀ ಕ್ಷೇತ್ರದಲ್ಲಿ ಅವ್ರು ತಿರುಗುತ್ತಾರೆ. ಹಾಗಾಗಿ ನಾನೇ ನಿಲ್ಲುವುದಿಲ್ಲ ಅಂತ ಹೇಳುವಂಥ ನಿಲುವನ್ನು ತಗೊಂಡದ್ದು. ಆಗಲೂ ನನಗೆ ಟಿಕೆಟ್ ಕೊಡೋದಿಲ್ಲ ಅಂತ ಆಗ ಯಾರು ಹೇಳಲಿಲ್ಲ, ನಾನೇ ನಿಲುವು ತಗೊಂಡದ್ದು. ಈ ಒಂದು ಚುನಾವಣೆಯಲ್ಲಿ ಬೇಡ ನಾನು. ಅದು ಈಗ ಅಂದರೆ ಚುನಾವಣೆಗೆ ಸ್ವಲ್ಪ ಸಮಯ ಇದ್ದರೆ ಜನರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತದೆ. 30-40 ದಿವಸ ಇರುವಾಗ ಜನರಿಗೆ ಎಕ್ಸ್ಪ್ಲೇನ್ ಮಾಡಿ ಕನ್ಫ್ಯೂಷನ್ ಆಗ್ತದೆ. ಅದಕ್ಕೋಸ್ಕರ ನಾನು ನಿಲ್ಲುವುದಿಲ್ಲ ಅಂದ್ಬಿಟ್ಟು. ಈಗ ಜನರಿಗೆ ಪ್ರತಿಯೊಬ್ಬರಿಗೂ ಅದು ಏನು, ಅದೊಂದು ಫ್ರಾಡ್, ಅದೊಂದು ಸುಳ್ಳು, ಅದೊಂದು ಯಾರೋ ಕೃತಕ ಮಾಡಿದಂಥ ಅದೊಂದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈಗೇನು ಸಮಸ್ಯೆ ಇಲ್ಲ. ಈಗ ಇಲ್ಲಿ BJPಯಲ್ಲಿ, ಉಡುಪಿ ಜಿಲ್ಲಾ BJPಯಲ್ಲಿ ರಘುಪತಿ ಭಟ್ರು ಒಂಥರ ಏಕಾಂಗಿತರ ನಮಗೆ ಕಂಡು ಬಂದಾಗ ಆಗುತ್ತೆ ಅಂಥೇಳಿ. ಅಂದರೆ ಇಲ್ಲಿ ಎರಡು ಬಣ ಇದೆ, ಅಲ್ಲಿ ಒಂಥರ ಭಟ್ರು ಈಗ ಏನೋ ಏಕಾಂಗಿತರ ಕಾಣ್ತಾರೆ ಒಂದೊಂದು ಬಾರಿ ಅಂತೇಳಿ. ನಿಮಗೆ ಅನಿಸ್ಬೋದು, ನನಗೆ ಹಾಗೆ ಕಾಣಿಸೋದಿಲ್ಲ. ನನ್ನೊಟ್ಟಿಗೆ ಕಾರ್ಯಕರ್ತರ ದಂಡೆ ಇದೆ, ಕಾರ್ಯಕರ್ತರ ಟೀಮೇ ಇದೆ, ನನಗೆ ಅಂಥದ್ದು ಒಂದು ಕ್ಷಣವೂ ಎಣಿಸುವುದಿಲ್ಲ. ಆಗ ಅಂಥದ್ದು ನಿಮಗೆ ಈಗಲೇ ಭರವಸೆ ಹೇಳ್ತೆ, ಅಂಥದ್ದು ಏನಾದರೂ ನಾನು ಏಕಾಂಗಿ, ನನ್ನೊಟ್ಟಿಗೆ ಕಾರ್ಯಕರ್ತರಿಲ್ಲ, ನನಗೊಟ್ಟಿಗೆ ಜನ ಇಲ್ಲ ಅಂತ ಅನಿಸಿದರೆ ಅದೇ ಕ್ಷಣದಿಂದ ನಾನು ರಾಜಕೀಯದ ನಿವೃತ್ತಿ ಆಗುವನು. ಅಂಥ ಸಂದರ್ಭವೂ ಇಲ್ಲ. ಉಡುಪಿ BJPಯಲ್ಲಿ ಬಣ ರಾಜಕೀಯ ಇಲ್ಲ ಅಂತ ನೀವು ನೇರವಾಗಿ ಹೇಳ್ತೀರಾ? ನೇರವಾಗಿ ಹೇಳ್ತೀರಿ, ಎಲ್ಲಿದೆ ಬಣ ರಾಜಕೀಯ? ಏನಿದೆ ಬಣ? ಎಲ್ಲಿಯೂ ಬಣ ರಾಜಕೀಯ ಅಲ್ಲ. ಏನು ಬಣ ರಾಜಕೀಯ ನೋಡಿ, ಅಭಿಪ್ರಾಯ ಭೇದಗಳು ಒಂದು ಮನೆಯಲ್ಲಿಯೂ ಬರ್ತದೆ ಕೆಲವೊಮ್ಮೆ, ಯಾವುದೋ ಒಂದು ಇಶ್ಯೂ ಬೇಸ್ ಮೇಲೆ. ಅದನ್ನು ನಾವು ನಮ್ಮಲ್ಲಿ ವ್ಯವಸ್ಥೆಗಳಿದೆ, ಕೋರ್ ಕಮಿಟಿಗಳು ಅದು ಇದು ಎಲ್ಲ ಕುತ್ಕೊಂಡು ನಾವು ಸರಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ. ನಮ್ಮದೊಂದು BJP ಪಕ್ಷ ಅಂತ ಹೇಳಿದ್ರೆ ಅದೊಂದು ಭಾಳ ಶ್ರೇಷ್ಠವಾದ ಪಕ್ಷ, ಅದರಲ್ಲೆಲ್ಲ ವ್ಯವಸ್ಥೆಗಳಿದೆ. ಅಭಿಪ್ರಾಯ ಭೇದಗಳು ಬಂದಾಗಲೂ ಅದನ್ನು ಕುತ್ಕೊಂಡು ಸರಿ ಮಾಡುವಂಥ ವ್ಯವಸ್ಥೆಗಳಿದೆ. ಅದನ್ನು ಅಭಿಪ್ರಾಯಗಳು ಬಂದಾಗ ಅದನ್ನು ಕುತ್ಕೊಂಡು ಸರಿ ಮಾಡುವಂಥ ನಮ್ಮ ನಾಯಕರುಗಳಿದ್ದಾರೆ, ನಮ್ಮ ಲೀಡರ್ಸ್ ಇದ್ದಾರೆ. ಅದೇನು ಸಮಸ್ಯೆ ಆಗುದು, ನಮ್ಮಲ್ಲೇನಂಥ ಸಮಸ್ಯೆ ಇಲ್ಲ. ಮೊನ್ನೆ ಉದಯಕುಮಾರ್ ಶೆಟ್ಟಿ ಅವರು ಮತ್ತು ಅಲ್ಲಿನ ಕಾರ್ಯಕರ್ತರು ನಿಮ್ಮ ಬಗ್ಗೆ ಜೈಕಾರ ಹಾಕಿದರು ಪರಿವರ್ತನೆ ಯಾತ್ರೆಯಲ್ಲಿ. ಉದಯಕುಮಾರ್ ಶೆಟ್ಟಿ ನೇರವಾಗಿ ಹೇಳ್ತಾರೆ, ಒಬ್ಬರು ವ್ಯಕ್ತಿಗೆ ಜೈಕಾರ ಹಾಕುವ ಸಂಸ್ಕೃತಿ ನಮ್ಮ BJPಯಲ್ಲಿಲ್ಲ, ನಮ್ಮಲ್ಲಿ ಜೈಕಾರ ಇದ್ದರೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ಬಗ್ಗೆ ತುಂಬ ಒಲವಿದ್ದಾಗಿ ಕಂಡು ಬಂತ ಅಲ್ಲಿ ನಿಮಗೆ? ನನಗೆ ಗೊತ್ತಿಲ್ಲ, ನಾನು ಅವ್ರು ಹೇಳಿದ್ದನ್ನು ಕೇಳಲಿಲ್ಲ. ನಾನು ಹೇಳಿದ್ದು ನೀವು ಹೇಳಿದ್ದನ್ನು ಕೇಳಿ ಅದಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಇದೇ ಕಾರ್ಯಕ್ರಮದಲ್ಲಿ ಉದಯ ಕುಮಾರ್ ನೋಡಿ ನಿಮ್ಗೆ ರಿಯಾಕ್ಟ್ ಮಾಡಿ, ನಮ್ಮಲ್ಲಿ ವ್ಯಕ್ತಿಗೆ ಜೈಕಾರ ಹಾಕುವ ಪದ್ಧತಿ ಇಲ್ಲ. ನಾನು ನೀವು ಹೇಳಿದ್ದನ್ನು ಹೇಳಿ ಏನಾದ್ರು ರಿಯಾಕ್ಟ್ ಮಾಡಿದರೆ ಅದು ತಪ್ಪಾಗ್ತದೆ. ಅವ್ರು ಹೇಳಿದ್ದು ಅಂಥದ್ದು ಅಂತಿದ್ರೆ ಅದಕ್ಕೆ ಕೇಳಿ ನಾನು ರಿಯಾಕ್ಟ್ ಮಾಡ್ತೇನೆ. ಅಂಥದ್ದು ನೋಡಿ, ಜೈಕಾರ ಹಾಕುವಂಥದ್ದು ಕಾರ್ಯಕರ್ತರು ಜಯಕಾರ ಹಾಕುವಂಥದ್ದು ಬೋಲೋ ಭಾರತ್ ಮಾತಾಕಿ ಒಂದೇ ಮಾತ್ರ, ಇದು ನಮ್ಮ ಸ್ಲೋಗನ್ಸ್. ನಮ್ಮ ನಾಯಕರುಗಳಿಗೆ ಯಡಿಯೂರಪ್ಪನವರಿಗೆ ಜಯಕಾರ ಹಾಕ್ತೇವೆ, ಮೋದಿಯವರಿಗೆ ಜಯಕಾರ ಹಾಕ್ತೇವೆ, MLAಗಳಿಗೆ ಜಯಕಾರ ಹಾಕ್ತೇವೆ. ಆ ಸಂದರ್ಭಗಳಲ್ಲಿ ಹಾಕ್ತಾರೆ, ಹಾಕಬಾರ್ದು ಅಂತೇನಿಲ್ಲ. ಹಾಕುವಂಥದ್ದು ಅಪರಾಧ ಅಂತೇನಿಲ್ಲ, ಎದುರು ಪಕ್ಷದವ್ರಿಗೆ ಹಾಕಬಾರ್ದಷ್ಟೇ, ಅದು ಅವರವ್ರ ಭಾವನೆಯಿಂದ ಹಾಕುದು. ನಮಗೆ ನಿಮ್ಮೊಳಗೇನೆ ಎದುರು ಪಕ್ಷ ನಮ್ಮ ಪಕ್ಷ ಅಂತಿದೆ. ಯಾಕಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಲೋಕಲ್ ಲೀಡರ್ಸ್ಗೆಲ್ಲ ಜೈಕಾರ ಬೇಡಪ್ಪ, ಮೋದಿಗೆ ಹಾಕ್ಲಿ ಅಥವಾ ಯಡಿಯೂರಪ್ಪನವರಿಗೆ ಹಾಕ್ಲಿ. ಇದು ನಾನು ಹೇಳ್ತೇನೆ, ನಾನು ಅದನ್ನು ಹೇಳ್ತೇನೆ, ಹಾಕೋದು ಬೇಡ ಅಂತ ನಾನು ಹೇಳ್ತೇನೆ ಹಾಕಬೇಕು ಅಂತ. ನೀವು ಸಹ ಒಪ್ಪಿಕೊಂಡಿರಿ ಹಾಗಿದ್ರೆ? ಸರ್ ನೋಡಿ, ನಮ್ಮಲ್ಲಿ ಜಯಕಾರ ಹಾಕೊಳಿಸುವಂಥ ಪದ್ಧತಿ ಇಲ್ಲ. ಹಾಗಂತ ಕಾರ್ಯಕರ್ತರೇ ಜಯಕಾರ ಹಾಕಿದ್ರೆ ಜಯಕಾರ ಹಾಕಬೇಡಿ ಅಂತ ಹೇಳುವಂಥ ಸಂಪ್ರದಾಯವೂ ಇಲ್ಲ ನಮ್ಮಲ್ಲಿ, ಆ ಸಂಪ್ರದಾಯವೂ ಇಲ್ಲ. ಅಲ್ಲ, ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತೇಳಿದರೆ, ನೀವು ಹೇಳ್ತೀರ ಒಳಗಿಂದ ಚೆನ್ನಾಗಿದೆ, ನಮ್ಮಲ್ಲಿ ಯಾವುದೇ ಭಿನ್ನ ಮತ ಇಲ್ಲ ಅಂತೇಳಿ, ಆದರೆ ಒಳಗೊಳಗಿಂದ ಆ ಬೇಗುದಿದೆ ನಿಮ್ಮಲ್ಲಿ ಈಗಲೂ ಕೂಡ. ಒಬ್ಬರು ಯಡಿಯೂರಪ್ಪ ಬಣ ಹಿಡ್ಕೊಂಡು ಹೋಗ್ತಾರೆ, ಇನ್ನೊಬ್ಬರು ಸಂತೋಷ್ ಜಿ ಬಣ ಹಿಡ್ಕೊಂಡು ಹೋಗ್ತಾರೆ, ಇಬ್ಬರು ಕೂಡ ಅವರದ್ದೇ ಆದ ರೀತಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಟಿಕೆಟ್ ಪಡೆಯೋದಕ್ಕೆ. ಏನಿಲ್ಲ ಸರ್, ಇದೆಲ್ಲ ಸರ್ ನೋಡಿ, ಒಂದು ವಿಷಯ ಹೇಳ್ತೇನೆ, ನಮ್ಮಲ್ಲಿ ಯಾವ ಬಣವೂ ಇಲ್ಲ, ನಮ್ಮಲ್ಲಿರುವಂಥದ್ದು BJP ಬಣ ಮಾತ್ರ. ಇದು ನಿಮಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿರಬೇಕು. ನಮ್ಮಲ್ಲಿ ಯಾವ ಬಣವೂ ಇಲ್ಲ, ನಾವು ಒಟ್ಟಾಗಿದ್ದೇವೆಲ್ಲ, ಖಂಡಿತವಾಗಿ ಒಟ್ಟಾಗಿದ್ದೇವೆ. ಅದರ ಬಗ್ಗೆ ಯಾವ ತಲೆ ಬಿಸಿ ಮಾಡಬೇಡಿ ನೀವು, ನಾವು ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಇರ್ತೀರಿ ಯಾವಾಗಲೂ. ಯಾವಾಗಲೂ ಇರ್ತೇವಲ್ಲ ನೀವು, ನೀವು ಅದರ ಬಗ್ಗೆ ಯಾವ ತಲೆ ಬಿಸಿ ಮಾಡಿ, ನಮ್ಮ ಪಕ್ಷದ ಬಗ್ಗೆ ನಾವು ಕರೆಕ್ಟಾಗಿ ನೋಡ್ಕೊಳ್ತೇವೆ. ರಘುಪತಿ ಭಟ್ ಅವರೇ, ಇತ್ತೀಚೆಗೊಬ್ಬರು ಸ್ವಾಮೀಜಿ ಹೇಳಿದರು, ನಾನು ಕೂಡ ರಾಜಕೀಯಕ್ಕೆ ಬರ್ತೇನೆ. ಅವರೇ ಹೇಳಿದರು ಜಿಲ್ಲಾ BJPಯಲ್ಲಿ ಯಾವುದೂ ಸರಿಯಿಲ್ಲ, ಪ್ರಮೋದನ ಹೊಗಳಿದ್ರು ಆ ಸ್ವಾಮೀಜಿಗಳು, ಶಿರೂರು ಶ್ರೀಗಳು. ಆಗಲೂ ನಿಮ್ಮದು ಉತ್ತರ ಒಂದೇ, ಸಾಮಾನ್ಯ ಕಾರ್ಯಕರ್ತನಾಗಿ ಬರೋದಾದರೆ ಬನ್ನಿ, ನಮ್ಮಲ್ಲಿ ಎಲ್ಲವೂ ಸರಿ ಇದೆ, ಸರಿ ಮಾಡೋದಕ್ಕಾದರೆ ಬರೋದ್ಬೇಡಿ,
ಹಾಗಾದ್ರೆ ಯಾರು ಬರೆದಿದ್ರು ನಿಮ್ ಬಿ ಜೆ ಪಿ ಪಕ್ಷಕ್ಕೆ ಕಾರ್ಯಕರ್ತನಾಗಿ ಬರಬೇಕಾಗಿದ್ರೆ ಲೀಡರ್ ಆಗಿ ಬರಬೇಕು ಅಂತ ಹೇಳೋದು ನೀವು? ಅಲ್ಲ, ಅವರು ಬಯಸ್ತಿದ್ದಾರಲ್ಲ ಅದನ್ನ. ಲೀಡರ್ ಆಗೋದು ಬಯಸಿ ಬರೋದಲ್ಲ, ಬಂದ ಮೇಲೆ ಲೀಡರ್ ಆಗಬೇಕು. ಯಾರೇ ಕಾರ್ಯಕರ್ತ, ಈಗ ನಾನು ಇಲ್ಲಿ ಬಂದದ್ದು ಲೀಡರ್ ಆಗಿ ಬಂದದ್ದಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದದ್ದು. ಕಾರ್ಯಕರ್ತರು ನನ್ನ ಲೀಡರನ್ನಾಗಿ ಮಾಡಿದ್ದು, ಪಕ್ಷ ನನ್ನ ಕೆಲಸ ನೋಡಿ ಲೀಡರ್ ಆಗಿ ಮಾಡೋದು. ಒಬ್ಬ ಲೀಡರ್ ಆಗಿ ಬರೋದಲ್ಲ, ಪಕ್ಷಕ್ಕೆ ಕಾರ್ಯಕರ್ತರಾಗಿ ಬರೋದು ಎಲ್ಲರೂ ಬರುವ. ಅಲ್ಲ, ನಿಮ್ಮ ಪಕ್ಷ ಹೇಗೆ ಗೊತ್ತಾ, ನಿಮ್ಮದು ಕಾರ್ಯಕರ್ತರ ಪಕ್ಷ. ಮೊದಲೆಲ್ಲ ಕರಾವಳಿಯಲ್ಲಿ ಹೇಗಿತ್ತಂತ ಹೇಳಿದ್ರೆ, ಲೈಟ್ ಕಂಬವನ್ನು ಬಿ ಜೆ ಪಿನ ನಿಲ್ಲಿಸಿದ್ರು ಕೂಡ ಕಾರ್ಯಕರ್ತರು ವಿನ್ ಮಾಡಿ ಕೊಡ್ತಾರೆ. ಹಾಗಿದ್ದಾಗ ಯಾರು ಬಂದು ನಿಂತರು ವಿನ್ ಮಾಡುವ ಕೆಪಾಸಿಟಿ ಕಾರ್ಯಕರ್ತರಲ್ಲಿದೆ, ಈಗಲೂ ಇದೆ. ಹೀಗಿರುವಾಗ ನೀವು ಈಗಲೂ ಇದೆ ಬಂದವರೆಲ್ಲರೂ ಕಾರ್ಯಕರ್ತರಾಗಿ ಬರಬೇಕು, ನಾಯಕರಾಗಿ ಬೇಡ, ಇವೆಲ್ಲವೂ ಕೂಡ ನಿಮ್ಮ ಸ್ವಾರ್ಥಪರ ಹೇಳಿಕೆ ಅಂತ. ನೋಡಿ, ನಾನು ಯಾರನ್ನು ಕಾರ್ಯಕರ್ತರಾಗಿ ಬಂದ ಅಂತ ಹೇಳಿದ್ದಲ್ಲ. ಈಗ ಇನ್ನೊಂದು ಪಕ್ಷಕ್ಕೆ ಬರುವಾಗಲೇ ನಾನು ಅದಾಗಬೇಕು ಇದಾಗಬೇಕು ಅಂತ ಬಂದರೆ ಆಗೋದಿಲ್ಲ. ಬರುವಾಗ ಅವನು ನಿಸ್ವಾರ್ಥವಾಗಿ ಬರಬೇಕು, ಆಮೇಲೆ ಅವನ ಕೆಪಾಸಿಟಿ ನೋಡಿ ಪಕ್ಷದಲ್ಲಿ ಕೊಡಬೇಕು. ಅದು ಸಿದ್ಧಾಂತ, ನಮ್ಮ ಪಕ್ಷ ಸಿದ್ಧಾಂತ ಅದೇ. ಬರುವಾಗಲೇ ನಾನು ಅದನ್ನು ಮಾಡಿ ಇದನ್ನು ಮಾಡಿ ಬಂದರೆ ನಮ್ಮ ಪಕ್ಷದಲ್ಲಿ ಅದಿಲ್ಲ. ಬರುವಾಗ ಅವನು ಪಕ್ಷದ ಕಾರ್ಯಕರ್ತನಾಗಿ ಬರಬೇಕು, ಅವನ ಕೆಪಾಸಿಟಿ ನೋಡಿ ಅವನ ಶಕ್ತಿ ನೋಡಿ ಅವನಿಗೆ ಕೊಡಬೇಕು. ಸನಾತನ ಹಿಂದೂ ಧರ್ಮ, ಸನ್ಯಾಸ ಪರಂಪರೆ, ಇವೆಲ್ಲದರ ಬಗ್ಗೆ ಕೂಡ ರೆಸ್ಪೆಕ್ಟ್ ಇರುವಂತ ಪಕ್ಷ. ಒಬ್ರು ಯತಿಗೆ ಕೊಡಬಹುದಲ್ಲ ಸ್ವಾಮಿ, ಒಂದು ಸ್ವಾರ್ಥ ಬಿಟ್ಟು ಅವರಿಗೆ. ಬೇಡ ಹೇಳಿದವರು ಯಾರು? ನಾನು ಬೇಡ ಹೇಳಿದೆ. ನಿಮ್ಮ ಜಿಲ್ಲಾ ಬಿಜೆಪಿ ಸ್ಪಷ್ಟವಾಗಿ ಹೇಳಿದೆ ಏನು ಅಂತ, ನೀವು ಟಿಕೆಟ್ ಬಯಸಿ ಬರಬೇಡಿ, ನೀವು ಬರೆದಿದ್ರೆ ಸಾಮಾನ್ಯ ಕಾರ್ಯಕರ್ತನಾಗಿ, ಮತ್ತು ನಮ್ಮೊಳಗೆ ಭಿನ್ನ ಮತ ಉಂಟು, ಅದನ್ನು ಸರಿಪಡೋದಕ್ಕೆ ನೀವು ಬರೋದ್ಬೇಡ ಅಂತ ನಿಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ನೋಡಿ, ನೀವು ಶಿವಸ್ವಾಮಿಯವರ ಬಗ್ಗೆ ಹೇಳೋದು ಅಂತಾದರೆ, ಅವರ ಸೀರೀಸ್ ಆಫ್ ಸೀಕ್ವೆನ್ಸಸ್ಸನ್ನು ನೀವು ನೋಡಿ, ಅವರ ಸ್ಟೇಟ್ಮೆಂಟ್ಸ್ಗಳನ್ನು. ಪ್ರಮೋದ್ ಮಧ್ವರಾಜರು ತುಂಬ ಒಳ್ಳೆಯವರು, ಇಡೀ ರಾಜ್ಯದಲ್ಲೇ ಒಳ್ಳೆಯ ರಾಜಕಾರಣಿ ಅಲ್ವಾ, ಸಚಿವರು ಅಷ್ಟು ಒಳ್ಳೆ. ಇದು ಒಂದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ನಾನು ಬಿ ಜೆ ಪಿಯಲ್ಲಿ ನನಗೆ ಟಿಕೆಟ್ ಕೊಡಿ. ಸೆಕೆಂಡ್ ಸ್ಟೇಟ್ಮೆಂಟ್ ಒಟ್ಟೊಟ್ಟಿಗೆ. ಥರ್ಡ್ ಸ್ಟೇಟ್ಮೆಂಟ್, ಕೊಡದಿದ್ದರೆ ನಾನು ಇಂಡಿಪೆಂಡೆಂಟ್ ನಿಲ್ತೇನೆ. ಇದಾದ ಮೇಲೆ ಇದೆಲ್ಲ ಸೀರೀಸ್ ಆದಮೇಲೆ ನಾಲ್ಕನೇ ಸೀರೀಸು ಪ್ರಮೋದ್ ಮಧ್ವರಾಜ್ ಬಿ ಜೆ ಪಿ ಬರ್ತಾರೆ ಅಂತ ಶುರುವಾಯಿತು. ಇದರ ಹಿಂದೆ ಎಲ್ಲ ಇದಿಷ್ಟು ನೋಡಿ, ನೀವೊಂಚೂರು ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಬಂದರೆ, ಫಸ್ಟ್ ಶಿವಸ್ವಾಮಿಯವರೇನು ಹೇಳಿದರು, ಪ್ರಮೋದ್ ಮಧ್ವರಾಜ್ ತುಂಬ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡಿದ್ರೆ ರಾಜ್ಯ ಒಳ್ಳೆಯ ವ್ಯಕ್ತಿ. ಒಳ್ಳೆಯ ವ್ಯಕ್ತಿಯ ವಿರುದ್ಧ ನೀವು ಸ್ಪರ್ಧೆ ಮಾಡ್ತಾರೆ ಯಾರಾದರೂ ರಾಜಕೀಯಕ್ಕೆ ಹೋಗು? ಇಲ್ಲ. ಎರಡನೇ ಸ್ಟೇಟ್ಮೆಂಟ್, ನಂಗೆ ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಡಿ. ಒಂದು ಬಿ ಜೆ ಪಿಯಲ್ಲಿ ಏನು ಅಂತ ಹೇಳಿದರೆ, ನಂಗೆ ಟಿಕೆಟ್ ಕೊಡಿ ಅಂತ ಹೇಳುವಂಥ ಹಕ್ಕು ಎಲ್ಲರಿಗಿದೆ. ಕೊಡದಿರೆ ನಾನು ಇಂಡಿಪೆಂಡೆಂಟ್ ನಿಲ್ತೇನೆ ಅಂತ ಹೇಳಿದರೆ ಅವನ ಟಿಕೆಟ್, ಅವನ ಕ್ಯಾಂಡಿಡೇಟನ್ನೇ ಎಕ್ಸೆಪ್ಟ್ ಮಾಡಲ್ಲ ನಮ್ಮ ಪಾರ್ಟಿಯಿಂದ. ನಮ್ಮ ಪಾರ್ಟಿ ಸಿದ್ಧಾಂತ ಅದು. ನನಗೆ ಯಾರಿಗೆ ಕೊಟ್ಟರು ನಾನು ಕೆಲಸ ಮಾಡ್ತೇನೆ ಅಂತ ಹೇಳೋದು ಮಾತ್ರ ಪರಿಗಣನೆ ಮಾಡೋದು. ಒಂದು ನನಗೆ ಕೊಡಿದ್ರೆ ಇಂಡಿಪೆಂಡೆಂಟ್ ಓಕೆ. ಇದಾಗಿ ಒಂದು ವಾರದಲ್ಲಿ ಪ್ರಮೋದ್ ಮಧ್ವರಾಜ್ ಬಿ ಜೆ ಪಿ ಬರ್ತಾರೆ ಅಂತ ಸುದ್ದಿ ಶುರುವಾಯಿತು. ಸೊ ಇದಿಷ್ಟರ ಹಿಂದೆ ಪ್ರಮೋದ್ ಮಧ್ವರಾಜ್ ಬಿ ಜೆ ಪಿ ಬರ್ತಾರೆ, ಪ್ರಮೋದ್ ಮಧ್ವರಾಜ್ ಒಳ್ಳೆಯವರು, ನನಗೆ ಬಿ ಜೆ ಪಿ ಟಿಕೆಟ್ ಕೊಡಿ, ಕಿಡಿದ್ರೆ ಇಂಡಿಪೆಂಡೆಂಟ್ ನಿಲ್ತೇನೆ, ಪ್ರಮೋದ್ ಮಧ್ವರಾಜ್ ಬಿ ಜೆ ಪಿ ಬರ್ತಾರೆ. ಇದನ್ನು ನಾಲ್ಕನ್ನು ವಿಶ್ಲೇಷಣೆ ಮಾಡೋದಕ್ಕೆ ನಿಮ್ಗೆ ಉತ್ತರ ಸಿಗ್ತದಾಗ, ಅಷ್ಟಕ್ಕೆ ಉತ್ತರ ಸಿಗ್ತದೆ. ನಾ ಅದಕ್ಕೆ ಆರಂಭದಲ್ಲೇ ಹೇಳಿದ್ದು, ದೈಹಿಕವಾಗಿ ಮಾತ್ರ ನೀವೀಗ ಸೌಖ್ಯವಾಗಿದ್ದೀರಾ, ಮಾನಸಿಕವಾಗಿ? ಯಾಕಂದ್ರೆ ಕಳೆದ ಎರಡು ವಾರಗಳಿಂದ ಆಗ್ತಾ ಇರುವ ವಿದ್ಯಮಾನ ಮತ್ತೆ ಇದರ ಹಿಂದೆ ಭಟ್ಟವರ ಶ್ರಮ ನೋಡಿ, ನಿಮ್ಗೆಲ್ಲ ಕೆಲಸ ಮಾಡ್ತಾರೆ ಪಾಪ. ನಿಮ್ಗೆಲ್ಲ ಕನ್ಫ್ಯೂಷನ್, ಯಾಕಂದ್ರೆ ನಿಮಗೆ ಬಿ ಜೆ ಪಿಯ ಒಳ ತಿರುಳು ಗೊತ್ತಿಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ, ಐ ಟಿ ಸಿ ಓ ಟಿ ಸಿ ಆದಂಥ ಒಬ್ಬ ಸ್ವಯಂ ಸೇವಕ. ನನಗೆ ಬಿ ಜೆ ಪಿಯಲ್ಲಿ ಹೇಗೆ ನಡ್ಕೊಳ್ತದೆ, ಬಿ ಜೆ ಪಿ ಹೈಕಮಾಂಡ್ ಹೇಗೆ ನಡೀತದೆ, ಸಂಘ ಪರಿವಾರ ಈ ಕಲ್ಪನೆ ಎಲ್ಲ ಇದೆ ನನಗೆ. ಹಾಗಾಗಿ ಯಾವ ಟೆನ್ಷನ್ ಇಲ್ಲ, ಯಾರು ಬರ್ತಾರೆ, ಯಾರ್ದು ಹೋಗ್ತಾರೆ, ಏನು ಬಿ ಜೆ ಪಿಯಲ್ಲಿ ಹೇಗೆ ಅಂತ ಹೇಳಿದರೆ ಕೆಲಸ ಮಾಡುವ ನಾನಿಲ್ದರೆ ಯಾವ ಟೆನ್ಷನ್ ಇಲ್ಲ. ರಘುಪತಿ ಭಟ್ರಿಗೆ ಒಂದು ಟೆನ್ಷನ್ ಮಾತ್ರ ಇದೆ, ಎಂತ? ಈ ಸಲ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತೇಳಿ. ನೋಡಿ, ನಾನು ಟಿಕೆಟ್ ಸಿಗದಿದ್ದರೂ ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತ. ಉದಯ್ ಕುಮಾರ್ ಶೆಟ್ಟಿ ನಾಳೆ ಕ್ಯಾಂಡಿಡೇಟ್ ಆದರೆ, ಉದಯ್ ಕುಮಾರ್ ಶೆಟ್ಟಿ ಅವರಿಗೋಸ್ಕರ ಈಗ ನೀವು ಹೇಗೆ ಗ್ರೌಂಡ್ ಲೆವೆಲ್ಗೆ ಹೋಗಿ ಕಾರ್ಯಕರ್ತರ ಹತ್ರ ಹೋಗಿ ದುಡಿತಾ ಇದ್ದೀರಾ, ಆ ಕೆಲಸ ಮುಂದುವರಿಯುತ್ತಾ ರಘುಪತಿ? ಅದಕ್ಕಿಂತ ಜಾಸ್ತಿ ಮಾಡ್ತೇನೆ. ನಾನು ಕ್ಯಾಂಡಿಡೇಟ್ ಆದರೆ ನಮ್ಗೆ ಟೆನ್ಷನ್ ಇರ್ತದೆ. ಏನು ಅಂದರೆ, ಎಲ್ಲ ನಿರ್ವಹಣೆ ಮಾಡಬೇಕು. ಒಬ್ಬ ಅಭ್ಯರ್ಥಿ ಆಗದೆ ಪಕ್ಷಕ್ಕೆ ಕೆಲಸ ಮಾಡುವಂಥದ್ದು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕಾಗ್ತದೆ. ನೀವು ನನ್ನ ಕೆಲಸವನ್ನು 2013 ಚುನಾವಣೆಯಲ್ಲಿ ನೋಡಿ, ಸುಧಾಕರ್ ಶೆಟ್ಟಿ 2008 ನಾನು ಕ್ಯಾಂಡಿಡೇಟ್ ಆದಾಗ ಎಷ್ಟು ಕೆಲಸ ಮಾಡಿದೆನೋ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿದೆ. ಯಾಕಂದರೆ ನಿರಾಳತೆ ಇರ್ತದೆ, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿರೋದು. ಯಾವ ಉದಯ್ ಕುಮಾರ್ ಶೆಟ್ಟಿ ಅಭ್ಯರ್ಥಿ ಆದರೂ ಕೂಡ 100 ಯಾರಾದರೂ ಮಾಡ್ತೇನೆ, ಯಾರಾದರೂ ಮಾಡ್ತೇನೆ. ನಾನು ಬಿ ಜೆ ಪಿ ಒಬ್ಬ ಸ್ವಯಂ ಸೇವಕ, ನಾನು ಆರ್ ಎಸ್ ಎಸ್ನ ಒಬ್ಬ ಸ್ವಯಂ ಸೇವಕ, ನಾನು ಬಿ ಜೆ ಪಿಯ ಕಾರ್ಯಕರ್ತ. ನಾನು ಯಾರ್ದೋ ಇನ್ನೊಬ್ಬರ ಬಾಗಿಲು ಬುಟ್ತಾ ಇರುವಂಥ ಒಬ್ಬ ರಾಜಕೀಯ ನಾಯಕ ಅಲ್ಲ, ಇನ್ನೊಂದು ಪಕ್ಷದ ಡೋರ್ ನಾಕ್ ಮಾಡ್ತಾ ಇರುವಂಥ ರಾಜಕೀಯ ನಾಯಕ ಅಲ್ಲ. ನಾನು ಬಿ ಜೆ ಪಿಯಲ್ಲಿ ಇದ್ರು ಸತ್ರು ಬಿ ಜೆ ಪಿಯಲ್ಲಿ ಇರುವಂಥವ್ನು. ಪ್ರಮೋದ್ ಬಂದು ಬಿ ಜೆ ಪಿಯಲ್ಲಿ ನಿಂತರೂ ಕೆಲಸ ಮಾಡ್ತೇನೆ. ಪ್ರಮೋದ್ ಬಂದು ನಿಂತರೂ ಕೆಲಸ ಮಾಡ್ತೇನೆ. ಕೆಲಸ ಮಾಡ್ತೀರಾ? 100 ಮಾಡ್ತೇನೆ. ನಿಮ್ಮ ಹೈಕಮಾಂಡ್ ಪ್ರಮೋದಿಗೆ ಮಣೆ ಹಾಕಿ ಕೆಲಸ ಮಾಡಿದ್ದು ಬಿ ಜೆ ಪಿ ಕ್ಯಾಂಡಿಡೇಟ್ ಆದ್ರೆ ಕೆಲಸ ಮಾಡ್ತೀನಿ. 100 ಮಾಡ್ತೇನೆ. ಯಾಕಂದ್ರೆ ನಾನು ಬಿ ಜೆ ಪಿ ಕಾರ್ಯಕರ್ತ, ಬಿ ಜೆ ಪಿಯಲ್ಲಿ ನಿಂತು ಮಾಡಿದ್ರೆ ಯಾರಾದರೂ ಮಾಡ್ತೇನೆ. ಸಿದ್ದರಾಮಯ್ಯ ಬಂದು ಬಿ ಜೆ ಪಿಯಲ್ಲಿ ನಿಂತು ನಾನು ಮಾಡ್ತೇನೆ.
ಅದು ಬಿ ಜೆ ಪಿಯ ಕಾರ್ಯಕರ್ತನ ಲಕ್ಷಣಗಳು. ಯಾವತ್ತು ಬಿ ಜೆ ಪಿಯ ಕಾರ್ಯಕರ್ತರು ಹಾಗೆ ನೀವು ನೋಡಿದರೆ ನನ್ನನ್ನಂತಲ್ಲ ಲಕ್ಷಾಂತರ ಜನ ಕಾರ್ಯಕರ್ತರು ಅವರೆಲ್ಲ ಹಾಗೆ ಇರ್ತಾರೆ. ಇದು ಬಿ ಜೆ ಪಿ ಬಿಟ್ಟರೆ ನಿಮ್ಗೆ ಬೇರೆ ಪಕ್ಷ ನೋಡ್ಲಿಕ್ಕೆ ಸಿಕ್ಕಿದೆ. ನೀವು ಪ್ರಮೋದ್ ಅವರಿಗೆ ಸ್ವೀಟ್ ಕೊಟ್ಟರೆ ನಾನು ಪಕ್ಷೇತರನಾಗಿ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೇನೆ ಅಂತ ಯಾರು ರಘುಪತಿ ಭಟ್ ಹೇಳಿದ್ದಾರಂತೆ. ನಾನು ಹೇಳಿಲ್ಲ, ನೀವು ಹೇಳಿದ್ದೇನೆ. ನಾನೀಗೇನು ಹೇಳಿದೆ ಪ್ರಮೋದ್ ಮಧುರಾಜರನ್ನ ಈಗ ನನ್ನ ಹತ್ರ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀರಾ, ನಿಮ್ಮ ಬಿಜೆಪಿಯ ಉನ್ನತ ಮಟ್ಟದ ನಾಯಕರ ಹೇಳಿದ್ದೀರಾ, ನೀವು ಪ್ರಮೋದಿಗೆ ಒಂದು ವೇಳೆ ಸೀಟ್ ಕೊಟ್ಟರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೇನೆ ಅಂತ ಹೇಳಿದ್ದೀರಾ. ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋ ಪ್ರಶ್ನೆ ಇಲ್ಲ. ನಾನು ಪ್ರಮೋದ್ ಮಧುರಾಜ್ ಬಂದರೂ ಚುನಾವಣೆ ಕೆಲಸ ಮಾಡ್ತೇನೆ. ಯಾರಿಗೆ ಕೊಟ್ಟರು ಪಕ್ಷ ಚಿರೂರು ಸ್ವಾಮಿ, ನಾನು ಚಿರೂರು ಸ್ವಾಮಿ ನಂದ ಅವ್ರಿಗೆ ಕೊಟ್ಟರು ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದೇನೆ. ನಾನು ಆಗ ಕೇಳಿದ್ದೆ ನಾನು ಶಿರು ಸ್ವಾಮಿಯರಿಗೆ, ಶಿರು ಸ್ವಾಮಿಯರು ಆ ಮನಸ್ಥಿತಿಯಲ್ಲಿ ಇದ್ದಾರಾ ಕೇಳಿದ್ದಾರೆ ಸರ್. ನಾನು ಒಂದು ಟಿ ವಿಯವರು ಯಾರೋ ಲೈವ್ ತೊಗೊಂಡಾಗ ನಾನು ಆ ಮನಸ್ಥಿತಿಯಲ್ಲಿದ್ದೇನೆ, ಅವರು ಆ ಮನಸ್ಥಿತಿಯಲ್ಲಿದ್ದಾರಾ? ಅದು ಒಬ್ಬ ಕಾರ್ಯಕರ್ತನ ಲಕ್ಷಣ. ಹಾಗಾದರೆ ಬಂಡಾಯ ನಿಲ್ಲಲ್ಲ ನೀವು? ಬಂಡಾಯ ನಿಲ್ಲುವಂಥ ಪ್ರಶ್ನೆಯೇ ಬರುವುದಿಲ್ಲ. ಬಂಡಾಯ ನೋಡಿ, 2013 ಇಸ್ವಿಯಲ್ಲಿ ನೀವು ಒಂದು ಅನಾಲಿಸಿಸ್ ತೆಗೀರಿ, 224 ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಒಬ್ಬ ಅವನಿಗೆ ಸೀಟ್ ಇಲ್ಲದಿದ್ದಾಗ ಇನ್ನೊಂದು ಅಭ್ಯರ್ಥಿಯ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ಅಭ್ಯರ್ಥಿ ಇದ್ದಾನೆ ನೋಡಿ. ನಾನು ಮಾಡಿದ್ದೇನೆ, ಮಾಡಿದ್ದೇನೆ ಇಲ್ವ ಅಂತ ಸುಧಾಕರ್ ಶೆಟ್ಟಿ ಅಂತ ಕೇಳಿ, ಆಗ ಗೊತ್ತಾಗ್ತದೆ. ಮಾಡಿದ್ದೇನೆ ನಾನು. ನಾಳೆ ಅಪ್ಪಿತಪ್ಪಿ ನನಗೆ ಎಲ್ಲಾರು ಅಂತ ಸಂದರ್ಭ 2018 ಬಂದರು, ನನ್ನ ನಿಲುವು ಅದೇ ಇರ್ತದೆ. ಉಡುಪಿಯ ಮತದಾರರ ಚಿತ್ರಣ ನೋಡಿದರೆ ಬ್ರಾಹ್ಮಣ ಸಮುದಾಯದ್ದು ದೊಡ್ಡ ಮೆಜಾರಿಟಿ ಅಲ್ಲ ಮತದಾರರು. ಮೊಗವಿರಿಸಿದ್ದಾರೆ, ಬಿಲ್ಲವರಿದ್ದಾರೆ, ಬಣ್ಸಿದ್ದಾರೆ. ಬ್ರಾಹ್ಮಣರು ದೊಡ್ಡ ಮಟ್ಟದಲ್ಲಿ ಇಲ್ಲ ಮತದಾರರು. ಹಾಗಿದ್ರೂ ಕೂಡ ರಘುಪತಿ ಭಟ್ರಿಗೆ ಟಿಕೆಟ್ ಕೊಡಬೇಕಾ ಅಂತ ಕೆಲವರದ್ದು ಪ್ರಶ್ನೆ. ನೀವು ನನಗೆ ಬ್ರಾಹ್ಮಣ ಅಂತ ಯಾಕೆ ಕೊಡಬೇಕು ಅಂತ ಹೇಳ್ತೀರಿ? ಬ್ರಾಹ್ಮಣ ನೆಲೆಯಲ್ಲಿ ನಾನು ಟಿಕೆಟ್ ಕೇಳೋದಲ್ಲ, ಜಾತಿ ಪ್ರಾಬಲ್ಯ ಜಾತಿಯಲ್ಲಿ ನಾನು ಮಾತಾಡ. ನೀವು ಹಾಗೆ ಕೇಳಿದರೆ ಬ್ರಾಹ್ಮಣನಾಗಿದ್ದು ಸಹಿತ ನಮಗೆ ಓಟ್ ಕಮ್ಮಿ ಇದೆ. ನನ್ನ ಕಮ್ಯುನಿಟಿ ಇದ್ದು ಒಂದು 3,000-4,000 ಓಟ್ ಇರೋದು ನನ್ನ ಕಮ್ಯುನಿಟಿ, ನಾನು ಹುಟ್ಟಿದ ಜಾತಿ ಇದ್ದು ಅಷ್ಟಿದ್ದರೂ 2 ಸರ್ತಿ ಎಮ್ ಎಲ್ ಎ ಆಗಿದ್ದೇನೆ ನಾನು, 1 ಸರ್ತಿ ನಗರಸಭಾ ಸದಸ್ಯನಾಗಿದ್ದೆ. ಜಾತಿ ಆಧಾರದ ಮೇಲೆ ನನಗೆ ಓಟ್ ಬಂದದ್ದಲ್ಲ, ನನ್ನ ವ್ಯಕ್ತಿ ಆಧಾರದಲ್ಲಿ ನಾನು ಮಾಡಿದಂಥ ಕೆಲಸ, ನಾನು ಮಾಡಿದಂಥ ಸಾಧನೆ, ಜನರೊಟ್ಟಿಗೆ ಸಂಪರ್ಕ, ಪಕ್ಷದ ನಿಷ್ಠೆ, ಇದರ ಮೇಲೆ ಓಟು ಬರುವುದು. ನಾನು ಬ್ರಾಹ್ಮಣ ನನಗೆ ಸೀಟ್ ಕೊಡಿ ಅಂತ ಕೇಳಲಿಲ್ಲ ನಾನು ಇಲ್ಲಿಯೂ, ಆ ಅರ್ಹತೆ ಇಲ್ಲ ನನಗೆ. ನಾನು ಬಿ ಜೆ ಪಿಯ ಕಾರ್ಯಕರ್ತ, ನಾನು ಸಂಘದ ಸ್ವಯಂ ಸೇವಕ, ಐ ಟಿ ಸಿ ಓ ಟಿ ಸಿ ಆದ ಕಾರ್ಯಕರ್ತ. ಇವತ್ತಿಗೂ 24 ದಿವಸದಲ್ಲಿ ಒಂದು 10-15 ಗಂಟೆ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೇನೆ ಡೈ ದಿನನಿತ್ಯ, ಇಲೆಕ್ಷನಲ್ಲಿ ಇಲ್ಲ ಇಲೆಕ್ಷನಲ್ಲಿ ಅಂತ ಒಬ್ಬ ಕಾರ್ಯಕರ್ತ. ಹಾಗಾಗಿ ಟಿಕೆಟ್ ಕೊಡಿ ಕೇಳೋದು. ಪ್ರಮೋದ್ ಬಂದರೂ ಕೂಡ ಅವ್ರಿಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳ್ತೀರಾ? ಆದರೆ ಅದೇ ಪ್ರಮೋದ್ ಅವರ ಚಾರಿತ್ರ್ಯ ಹರಣಕ್ಕೆ ಅಬ್ರಹಾಂ ಮೂಲಕ ಹಿಂದ್ಗಡೆಯಿಂದ ಕೆಲಸ ಮಾಡಿದ್ದಾರಂತೆ. ಯಾಕಂದ್ರೆ ನಿನ್ನ ಪ್ರಮೋದ್ 2 ಆರೋಪ ಮಾಡಿದ್ದಾರೆ, ಇದರ ಹಿಂದೆ 2 ಮಾಜಿಗಳ ಕೈವಾಡ ಇದೆ, ಒಂದು ನಮ್ಮಿಂದ ಹೋದವರು ಮತ್ತೊಂದು ಅಲ್ಲೇ ಇದ್ದವರು, ನೇರವಾಗಿ ನಿಮ್ಮ ಮತ್ತು ಜಯಪ್ರಕಾಶ್ ಹೆಗ್ಡೆ ಮೇಲೆ ಆರೋಪ ಮಾಡಿರುವಂಥದ್ದು ನೀವು ಸಚಿವರು. ನೀವು ಉಡುಪಿಯ ಮಾಜಿ ಶಾಸಕರು ಅಂತ ಹೇಳಿದ್ದವರು ಅಲ್ವಾ? ಹೌದು. ಉಡುಪಿಯ ಮಾಜಿ ಶಾಸಕರು ಯಾರೆಲ್ಲ ಹೇಳಿ? ಈಗ ಜೀವಂತ ಇರುವಂಥವ್ರು ನಾನೊಬ್ಬ, ಸಭಾಪತಿ ಒಬ್ಬ, ಯು ಆರ್ ಸಭಾಪತಿ, ಇನ್ನೊಂದು ಮನೋರಮ ಮಧುರಾಜ್. ಉಡುಪಿಯ ಜಯಪ್ರಕಾಶ್ ಹೆಗ್ಡೆ ಇಲ್ಲಿ ಮಾಜಿ ಶಾಸಕರಲ್ಲ, ಅವರು ಬ್ರಹ್ಮಾವರದ ಅಲ್ಲ. ಅದೇ ಅದು ಒಂದು ನಮ್ಮಿಂದ ಹೋದವರು ಅಂತ ಹೇಳಿದ್ದಾರೆ ಅವರು. ಹೋದವರು ಉಡುಪಿ ಅವರಲ್ಲ, ಅಲ್ಲ ಅವರಿಂದ ಹೋದವರು ಯಾರು ಗೊತ್ತಿಲ್ಲ. ಉಡುಪಿಯ ಮಾಜಿಗಳಂತ ಹೇಳಿಲ್ಲ, 2 ಮಾಜಿಗಳು. ಉಡುಪಿಯ ಮಾಜಿ ನಮ್ಮಿಂದ ಹೋದವರು ಮನೋರಮ ಮಧುರಾಜ್. ಹಾಗಿದ್ರೆ ಮನೋರಮ ಮಧುರಾಜ್ ಇರಬೇಕು. ಅಲ್ಲ ಈಗ ಬಿಜೆಪಿ ಬಂದವರಲ್ಲ ಅವರು, ಅಲ್ಲ ಈಗ ಮನೋರಮ ಮಧುರಾಜ್ ಕಾಂಗ್ರೆಸ್ ಅಲ್ಲಿ ಇದ್ದು ಬಿಜೆಪಿ ಬಂದವರು. ಮಾಜಿಗಳಲ್ಲಿ ಪ್ರಮುಖರು ನೀವಾ? ಅಲ್ಲ ಈಗ ಇರುವವರು ನೋಡಿ, ನಾನು ಎಂದು ಹೇಳ್ತೇನೆ, ನಾನು ಇದ್ದೇನೆ, ಸಭಾಪತಿ ಇದ್ದೆ, ಮನೋರಮ ಮಧುರಾಜ್, ಜಯಪ್ರಕಾಶ್ ಹೆಗ್ಡೆ ಇಲ್ಲಿ ಎಮ್ ಎಲ್ ಎಲ್ಲ. ನೋಡಿ, ಇದು ಉಡುಪಿಗೆ ಸಂಬಂಧಪಟ್ಟಂಥ ರಾಜಕೀಯ. ನೀವು ಹಾಗಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ತುಂಬ ಮಾಜಿಗಳಿದ್ದಾರೆ, ಅವರನ್ನೆಲ್ಲ ಕೇಳ್ತೀರಾ? ಉಡುಪಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ವಿಷಯ. ಇಲ್ಲಿ ಮಾಜಿ ಶಾಸಕರು ಯಾರು? ಜಯಪ್ರಕಾಶ್ ಹೆಗ್ಡೆ ಉಡುಪಿಯ ಮಾಜಿ ಶಾಸಕರಲ್ಲ, ಉಡುಪಿಯಲ್ಲಿ ಶಾಸಕರಾಗಲಿಲ್ಲ ಅವರು, ಅವ್ರು ಬ್ರಹ್ಮಾವರದ್ದು. ಇಲ್ಲಿಯ ಮಾಜಿ ಶಾಸಕರು ಜೀವಂತ ಇರುವವರು ನಾನು, ಸಭಾಪತಿ ಮತ್ತು ಮನೋರಮ ಮಧುರಾಜ್. ಸಭಾಪತಿಯವರು ಮಾಡಿದಾರಾ ನನಗೆ ಗೊತ್ತಿಲ್ಲ, ನಾನಂತೂ ಮಾಡಲಿಲ್ಲ. ಇನ್ನು ಮನೋರಮ ಮಧುರಾಜರು ಕಾಂಗ್ರೆಸ್ಸಲ್ಲಿದ್ದು ಇಲ್ಲಿ ಬಂದವರು, ಅವ್ರು ಬಿ ಜೆ ಪಿಯಲ್ಲಿದ್ದವರು. ಸೊ ಅವ್ರು ಮಾಡಿದಾರ ನಂಗೆ ಗೊತ್ತಿಲ್ಲ, ಅದು ಯಾರು ಅಂತ ಅವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಾನಂತೂ ನನಗೆ ಅಬ್ರಾಮ್ ಆದರೆ ಅಬ್ರಾಮಿಗೆ ನಂಗೆ ಸಂಪರ್ಕವೇ ಇಲ್ಲ. ಅವ್ರ ಮುಖವೂ ನೋಡಿಲ್ಲ ನಾನು ಇಷ್ಟು, ಇಲ್ಲ ಟಿ ವಿಯಲ್ಲಿ ನೋಡಿದ್ರೆ ಬಿಟ್ಟರೆ ನನಗೆ ಅವ್ರ ಸಂಪರ್ಕ ನಾನು ಯಾಕೆ ಮಾಡಬೇಕು? ಆದರೆ ಪ್ರಮೋದ್ ಮಾತಿನಲ್ಲಿ ಸ್ಪಷ್ಟ ಇದೆ ನೋಡಿ, ಒಂದು ಈ ಏನು ಇಂಡೈರೆಕ್ಟ್ಲಿ ಅವರು ಇಂಥದ್ದು ಮಾಡಿದವರಿಗೆ ಅಲ್ಲಲ್ಲ, ಇಂಥದ್ದು ಮಾಡಿದವರಿಗೆಲ್ಲ ತಮಗಾದಾಗ
ಅದು ಇನ್ನೊಬ್ರು ಮಾಡಿದ್ದಾರೆ ಅಂತಲೇ ಯೋಚಿಸ್ತದೆ. ಅವರು ನಮ್ಮ ಬಗ್ಗೆ ಅಂತ ತುಂಬ ಮಾಡಿದ್ದಾರೆ, ವೈಯಕ್ತಿಕವಾದಂಥ ನಿಂದನೆಗಳನ್ನು, ವೈಯಕ್ತಿಕವಾದಂಥ ಚಾರಿತ್ರಗಳನ್ನು, ವೈಯಕ್ತಿಕ ವಿಷಯಗಳನ್ನು ಇಟ್ಕೊಂಡು ರಾಜಕಾರಣ ತುಂಬ ಮಾಡಿದ್ದಾರೆ ಅವರು, ಯಾರು ಪ್ರಮೋದ್ ಮಧುರಾಜ್. ಹಾಗಾಗಿ ಅವ್ರಿಗೆ ಏನಿಸ್ತಾ ಇದೆ ಅಂತೆ, ನಾನು ಅದನ್ನು ಮಾಡ್ತಾ ಇದ್ದೆ. ನಾನು ಇವತ್ತು ಸ್ಪಷ್ಟ ತಗೊಳ್ಳಿ, ನಾನು ರಾಜಕಾರಣವನ್ನು ರಾಜಕಾರಣದಲ್ಲೇ ಎದುರಿಸುವನು. ಇಂಥ ನೀಚ ಮಟ್ಟಕ್ಕೆ ಬಿಜೆಪಿ ಅದನ್ನು ಮಾಡಬಹುದಿತ್ತಲ್ವಾ? ಅಬ್ರಹಾಂ ಮಾಡ್ಲಿಲ್ಲ. ಅಬ್ರಹಾಂ ನನ್ಗೆ ಗೊತ್ತಿಲ್ಲ ಯಾರು ಅಂತ. ಅಬ್ರಹಾಂ ಗುರ್ತವೇ ಅಬ್ರಹಾಂ ಮಾಡಿಲ್ಲ, ನೀವು ಹೇಳ್ತಿದ್ರಿ. ನಾನಲ್ಲರಿ ರಘುಪತಿ ಭಟ್. ಅಬ್ರಹಾಂ ಪರಿಚಯ ಇಲ್ಲ. ಅಬ್ರಹಾಂ ಮಾಡಿಲ್ಲ ನೋಡಿ, ಅದು ತಪ್ಪಿ ಬಂದದ್ದು. ಅಬ್ರಹಾಂ ಮತ್ತು ನನ್ಗೆ ಸಂಬಂಧ ಇಲ್ಲ, ನನಗೂ ಅವ್ನು ಅವರದ್ದು ಗುರ್ತವೂ ಇಲ್ಲ ಯಾರು ಅಂತ. ನಿಮಗೆ ನಿಜವಾಗಿ ನನಗೆ ಗೊತ್ತಿಲ್ಲ, ನನಗೆ ಅವರ ಪರಿಚಯವಿಲ್ಲ. ನಾನು ಅವ್ರ ಹತ್ರ ಒಂದು ಫೋನ್ನಲ್ಲಿ ಮಾತಾಡಲಿಲ್ಲ, ಇದು ಸ್ಪಷ್ಟ. ಅವ್ರ ಹತ್ರ ನಾನು ಫೋನ್ನಲ್ಲಿಯೂ ಮಾತಾಡಲಿಲ್ಲ, ಅಥವಾ ಅವ್ರ ಹತ್ರ ಒಂದು ಮುಖತಃ ಹೀಗೆ ಕುತ್ಕೊಂಡು ಮಾತಾಡಲಿಲ್ಲ, ಅಥವಾ ಅವ್ರ ಹತ್ರ ಒಂದು ಪತ್ರ ವ್ಯವಹಾರ ಮಾಡಲಿಲ್ಲ. ನಾನು ಇದನ್ನು ಯಾವ ಇದ್ರ ಮುಂದೆ ಬಂದು ಹೇಳಬೇಕು ನಾನು ಹೇಳ್ತೇನೆ. ನೀವು ಕೃಷ್ಣ ಮುಖ್ಯ ಪ್ರಾಣ ಎದುರು ಬಂದು ಹೇಳಬೇಕಾದ್ರೆ ಅಬ್ರಹಾಂ ಮತ್ತು ನಾನು, ಇದು ನೀವು ಮಧ್ವರಾಜಿಗೆ ಹಾಕುವ ಸವಾಲು 100 ನೂರು. ಕೃಷ್ಣ ಮುಖ್ಯ ಪ್ರಾಣನ ಎದುರು ಬಂದು ಹೇಳ್ತೇನೆ ನಾನು ಅಬ್ರಹಾಂ ಮತ್ತು ಒಂದು ಫೋನ್ ಕನ್ವರ್ಸೇಷನ್. ಈಗ ಇಲ್ಲ ಅವ್ರು ಎದುರು ಬಂದು ಹೇಳಿಲ್ಲ, ಫೋನಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ನಾನು ಫೋನ್ನಲ್ಲಿಯೂ ಮಾತಾಡಲಿಲ್ಲ ಅವ್ರ ಹತ್ರ, ಅಥವಾ ಅವ್ರ ಹತ್ರ ಎದುರೆದುರು ಮಾತಾಡಲಿಲ್ಲ, ಅಥವಾ ಅವ್ರಿಗೆ ಒಂದು ಪತ್ರ ವ್ಯವಹಾರ. ನಿಮ್ಮ ಬಗ್ಗೆ ಆರೋಪ ಮಾಡಿದ ಮಧ್ವರಾಜ್ ಅಲ್ಲಿ ಬಂದು ಹೇಳುವಂತ ಕೃಷ್ಣ ಮುಖ್ಯ ಪ್ರಾಣ ಎದುರು ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಅವರದ್ದು ಅದಕ್ಕೆ ನಾನು ಅಂಥದ್ದು ನೋಡಿ, ಇಂಥದ್ದು ಅವ್ರದ್ದು ತುಂಬ ವಿಷಯಗಳಿದೆ, ನನ್ನ ಹತ್ರ ಅಂಥ ವಿಷಯಗಳು ತುಂಬ ಬಂದಿದೆ. ನಾನು ಅಂಥದ್ದು ಮಾಡೋದಿಲ್ಲ, ಅವ್ರು ಮಾಡಿದ್ದಾರೆ ನನ್ನ ಬಗ್ಗೆ. ಪ್ರಮೋದ್ ಮಾಡಿದ್ದಾರೆ ಮಾಡಿದ್ದಾರಲ್ಲ, ನೀವು ನೋಡ್ತಿರಲ್ಲ ಅಂಥ ಉದಾಹರಣೆಗಳಿಲ್ವ? ಎಷ್ಟೆಷ್ಟಾಗಿದೆ. ನನ್ನ ಮನೆಯ ಪ್ರಕರಣ, ನನ್ನ ಹೆಂಡತಿಯ ಪ್ರಕರಣ ಬರುವಾಗ ಬೀದಿ ನಾಟಕ ಮಾಡಿದ್ದಾರೆ. ಅವಶ್ಯಕತೆ ಇರಲಿಲ್ಲ ಅವರಿಗೆ. ಒಂದು ಒಂದು ಕುಟುಂಬದಲ್ಲಿ ದುರ್ಘಟನೆಗಳು ನಡೆದಾಗ ಬೀದಿ ನಾಟಕ ಮಾಡುವಂಥದ್ದು ರಾಜಕಾರಣಿಯ ಸಭ್ಯ ಲಕ್ಷಣ ಅಲ್ಲ. ಅದನ್ನು ಮಾಡಿದ್ದಾರೆ ಅವರು, ನಾನು ಅದನ್ನು ಮಾಡೋದಿಲ್ಲ. ನಾನು ಮಾಡಲಿಲ್ಲ, ಅದಕ್ಕೆ ಅಷ್ಟು ಧೈರ್ಯ ಇದ್ದ ಅಬ್ರಹಾಂ ನನ್ನ ಲಿಂಕ್ ಮಾತಾಡದೇ ಇಲ್ಲದಿದ್ದ ನಾನು ಕೃಷ್ಣ ಮುಖ್ಯ ಪ್ರಾಣ ಹೇಳಿದ್ರೆ ಇದ್ರೆ ಯಾಕೆ ಯಾರಿಗೆ ಅಷ್ಟು ಧೈರ್ಯ ಬರ್ತದೆ ಉಡುಪಿಯಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ? ನನಗೆ ಸಂಬಂಧವೇ ಇಲ್ಲ. ಇನ್ನೊಂದು ಮಾಜಿ ಶಾಸಕರು ಅಂತ ಹೇಳಿದ್ದಾರೆ, ಅದು ಇರ್ಬೋದು. ಮನೋರಮ ಮಧ್ವರಾಜ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಯಾಕಂದರೆ ಜಯಪ್ರಕಾಶ್ ಹೆಗಡೆ ಅವರು ಇಲ್ಲಿಯ ಮಾಜಿ ಶಾಸಕರಲ್ಲ. ನೀವು ಜಯಪ್ರಕಾಶ್ ಹೆಗಡೆ ಹೇಗೆ ತೆಗ್ತೀರಿ? ಮಾಜಿ ಶಾಸಕರು ತುಂಬ ಇದ್ದಾರೆ, ಕಾಪುನಲ್ಲಿ ಮಾಬುಜಾಕ ಇದ್ದಾರೆ. ಕನ್ಫ್ಯೂಸ್ ಅವರು ಹೇಳಿರುವಂತದ್ದು ಇಬ್ಬರು ಮಾಜಿಗಳು ತುಂಬ ಇದ್ದಾರೆ. ಉಡುಪಿದ್ದು ಮಾಜಿಗಳಂತ ನೋಡಿ, ಇದು ಉಡುಪಿ ನೋಡಿ, ಇದು ಉಡುಪಿ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ಮಾಜಿ ಶಾಸಕರು ಕಾಪುವಲ್ಲಿದ್ದಾರೆ, ಸೊರಕ್ಕೆ ತುಂಬ ಜನ ಇದ್ದಾರೆ, ಅದಾಗುದಿಲ್ಲ. ನೀವು ಉಡುಪಿಯ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು ಉಡುಪಿಯಲ್ಲಿರುವುದು 3 ಮಾಜಿ ಶಾಸಕರುಗಳು. ಹಾಗೆ ದುನಿಯಾದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರನ್ನ ತುಂಬಾ ಸೇವ್ ಮಾಡುವ ತರ ಕಂಡು ಬರ್ತಾ ಇದ್ದೀನಿ. ನಾನು ವಿಷಯ ಹೇಳಿದ್ದು ನೋಡಿ, ಅವರು ಕಾಂಗ್ರೆಸ್ ಇಂದ ಬಿಜೆಪಿ ಬಂದವರು ಅಂತ ಹೇಳಿದ್ರೆ ಅದರಲ್ಲಿ ಮನೋರಮ ಮಧ್ವರಾಜರು ಒಬ್ರು, ಅವ್ರು ಇರ್ಬೋದು, ನನ್ಗೆ ಗೊತ್ತಿಲ್ಲ. ನಾನಲ್ಲ, ನಾನಂತೂ ಮಾಡಲೇ. ನಿಮ್ಗೆ ಹೇಳಿದಲ್ಲ ಕೃಷ್ಣ ಮುಖ್ಯ ಪ್ರಾಣ ಹೆಸರಲ್ಲಿ ಹೇಳಿದ್ದೀನಿ, ಇನ್ನು ಅದಕ್ಕಿಂತ ಹೇಳುವಂಥದ್ದು ಎಂತ ಇದೆ? ದನದ ಜೊತೆ ಕರು ಬಂದ್ರೆ ಆಗ್ಲೇ ತಕೊಳ್ತಿದ್ವು. ಇವತ್ತಿನ ನಿಮ್ಮ ಪ್ರೆಸ್ ಮೀಟ್ ನ ಅಂತರಾಳ ಹೌದು, ದನದ ಜೊತೆ ಕರು ಬರ್ತಿದ್ರೆ ಆಗ್ಲೇ ಆಗ್ತಿತ್ತು, ದನದ ಅಮ್ಮನ ಜೊತೆ ಮಗ ಬರ್ತಿದ್ರೆ ಆಗ್ತಿತ್ತು, ಈಗ ಬರೋದಾದ್ರೆ ಆಗುದಿಲ್ಲ ಅಂತ ಹೇಳ್ತಿದ್ರು. ಏನ್ ಹೇಳುದು ಅಂದ್ರೆ, ಆಗ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ ಮನೋರಮ ಅವರು ಬಿಜೆಪಿ ಸೇರುವಾಗ. ಆಗ ನಮ್ಮ ನಾಯಕರುಗಳು ಮಾತಾಡುವಾಗ ನಾನು ಇದ್ದೆ. ಏನು ಹೇಳಿದ್ದು ಅಂತ ಹೇಳಿದ್ರೆ, ತಾಯಿ ಸೇರ್ಪಡೆ ಆಗೋದು, ಮಗ ಆಮೇಲೆ ಬರೋದು ಅಂತ ಒಪ್ಪಂದ ಆಗಿತ್ತು. ನಮ್ಮ ಹಿರಿಯರು ಎಜಿ ಕೊಡುಗೆಯವರಲ್ಲಿ ಹೇಳಿದ್ರು, ತಾಯಿ ಮಾತ್ರ ಬಂದರೆ ನಮ್ಗೆ ಆಗೋದಿಲ್ಲ, ನೀನು ಬರಬೇಕು ಕೊಟ್ಟು. ನೀನು ಹೆಂಗ್ ಲೀಡರ್, ನೀನು ಬಂದರೆ ಮಾತ್ರ ನಮ್ಗೆ ಪ್ರಯೋಜನ ಇಲ್ಲದೆ ತಾಯಿಯನ್ನು ಮಾತ್ರ ಅಲ್ಲ. ಅದಕ್ಕೆ ಆಮೇಲೆ ನೀವು ಎಂ ಪಿ ಕ್ಯಾಂಡಿಡೇಟ್ ಮಾಡಿದರೆ ನೀವು ಈಗ ಅವ್ರನ್ನ ಫಸ್ಟ್ ಪಾರ್ಟಿಗೆ ತೆಗೆದುಕೊಳ್ಳಿ, ಆಮೇಲೆ ಎಂ ಪಿ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ, ಆಮೇಲೆ ನಾನು ಬರ್ತೇನೆ ಅಂತ ಹೇಳಿದ ಮಾತು ಹೇಳಿದ್ರು. ನಾನು ಇದಕ್ಕೆ ಸಾಕ್ಷಿ. ಆಮೇಲೆ ನಾವು ಎಂ ಪಿ ಟಿಕೆಟ್ ಅವರಿಗೆ ಡಿಕ್ಲೇರ್ ಮಾಡಿದೆವು. ಎಂ ಪಿ ಟಿಕೆಟ್ ಡಿಕ್ಲೇರ್ ಮಾಡಿದ್ಮೇಲೆ ವಿನಯ್ ಕುಮಾರ್ ಸೋಕೆ ಅವರು ಆಗ ಎಂ ಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ, ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹೋಗಿ ಬ್ರಹ್ಮಾವರದಲ್ಲಿ ಕಾಂಗ್ರೆಸ್ಸಲ್ಲಿ ಚುನಾವಣೆ ನಿಂತರು. ಅಂದರೆ ತಾಯಿಯನ್ನು ಉಪಯೋಗ ಮಾಡಿಕೊಂಡು ತಾನು ಸೀಟ್ ಗೆತ್ತಿದಂಥವ್ರು ಇವರು. ಬರುವುದಾದರೆ ಆಗ ಎ ಜಿ ಕೊಡುಗೆರಿಗೆ ಕೇಳಿದ್ರು ನಮ್ಮ ಪಾರ್ಟಿಯಲ್ಲಾಗ, ನೋಡಿ ಮನೋರಮನ್ನು ಮಾತ್ರ ತೊಗೊಂಡಿದ್ದೀರಿ, ಪ್ರಮೋದ್ ಬರಲಿಲ್ಲ, ಮನೋರಮ್ ಮಾತ್ರ ತೊಗೊಂಡು ಏನು ಪ್ರಯೋಜನ? ನಮ್ಮ ಪಕ್ಷದ ಕಾರ್ಯಕರ್ತರು ಕೇಳಿದರು ಪಕ್ಷದ ಸಭೆಯಲ್ಲಿ. ಆಗ ಎ ಜಿ ಕೊಡುಗೆಯವರು ಏನಾದ್ರು ಅಂದರೆ, ಹಸು ಬಂದಮೇಲೆ ಕರು ಬತ್ತಿಲ್ಲ ಅಂತ ಹೇಳಿದ್ರು. ಅಂದರೆ ಹಸು ಬಂದಮೇಲೆ ಕರು ಬತ್ತಿಲ್ಲ ಅಂತ ನಮ್ಮ ಕುಂದಾಪುರ ಭಾಷೆ. ಅಂದರೆ ದನ ಬಂದಮೇಲೆ ಕರು ಬರಬೇಕೇ ಅಲ್ವಾ, ದನ ಮಾತ್ರ ಬರ್ತದ ಅಂತ ಹೇಳಿದ್ರು. ಆದರೆ ಈ ಕರು ದನಗೆ ದನಕ್ಕೆ ಮೋಸ ಮಾಡಿತ್ತು. ನಮ್ಮೋ ಅಂತ ಹೇಳಿದ್ರಲ್ಲ, ನಮಗೆ ಮೋಸ ಅಂತ, ನಮಗೆ ಮೋಸ ಅಂದರೆ ತಾಯಿಗೆ ಮೋಸ ಮಾಡಿದ್ವಿ. ಈಗ ನನಗೆ ಎಲ್ರಿಗೂ ಡೌಟ್ ಇರುವಂಥದ್ದು, ಬಿಜೆಪಿಗೆ ಮಧ್ವರಾಜ್ ಬೇಕಾ ಅಥವಾ ಮಧ್ವರಾಜ್ಗೆ ಬಿಜೆಪಿ ಬೇಕಾ? ಬಿಜೆಪಿಗೆ ಮಧ್ವರಾಜ್ ಬೇಡ, ದಯವಿಟ್ಟು ಬೇಡ. ಅವರಿಗೆ ಬಿಜೆಪಿ ಬೇಕಾದ್ರೆ ಬರಲಿ, ಬಿಜೆಪಿಗೆ ಮಧ್ವರಾಜ್ ಬೇಡ. ಉಡುಪಿ ಬಿಜೆಪಿಗೆ ಇಲ್ಲಿನ ಸ್ಥಳೀಯ ಮಟ್ಟದ ನಾಯಕರಿಗೆ ಮಧ್ವರಾಜ್ ಬೇಡ, ಯಾರಿಗೂ ಬೇಡ. ನೋಡಿ, ಹೈಕಮಾಂಡ್ ಬಿಜೆಪಿಗೆ ಮಧ್ವರಾಜ್ ಬೇಕು. ನಾನು ಒಂದು ವಿಷಯ ಹೇಳ್ತೇನೆ ನೋಡಿ, ಇವತ್ತು ಒಬ್ಬ ಅನ್ಪಾಪ್ಯುಲರ್ ಲೀಡರ್ ಪ್ರಮೋದ್ ಮಧ್ವರಾಜ್.
ನಿಮ್ಮ ತಳಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಅವರ ಬಗ್ಗೆ ಅಸಮಾಧಾನದಲ್ಲಿದ್ದಾರೆ, ಜನ ಅಸಮಾಧಾನದಲ್ಲಿ. ಅಂಥ ಲೀಡರನ್ನು ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗಂತ ಅವರಿಗೆ ಬೇಕು ಅಂತ ಅದು ಬಂದರೆ ನಾವು ಸ್ವಾಗತಿಸ್ತೇವೆ. ಅದರರ್ಥ ಬಿ ಜೆ ಪಿಗೆ ಅನಿವಾರ್ಯತೆ ಇಲ್ಲ. ಇವತ್ತು ಬಿ ಜೆ ಪಿಗೆ ಪ್ರಮೋದ್ ಮಧುರಾಜನ್ನು ಸಮರ್ಥವಾಗಿ ಎದುರಿಸುವಂಥ ಎಲ್ಲ ಶಕ್ತಿ ಇದೆ. ಅವರನ್ನು 100-100 ಸೋಲಿಸ್ತೇವೆ ನಾವು ಈ ಸತಿ. ಯಾರು ಕ್ಯಾಂಡಿಡೇಟ್ ಆದರೂ ಸೋಲಿಸ್ತೇವೆ ನಾವು. ಬಿ ಜೆ ಪಿಯಲ್ಲಿ ಯಾರು ಕ್ಯಾಂಡಿಡೇಟ್ ಆದರೂ ಪ್ರಮೋದ್ ಮಧುರಾಜನ ಸೋಲಿಸುವಂಥ ತಾಕತ್ ಬಿ ಜೆ ಪಿಗೆ ಇದೆ. ಇವತ್ತು 100-100 ಸೋಲಿಸ್ತೇವೆ. ಇದು ಅತಿಯಾದ ಆತ್ಮವಿಶ್ವಾಸನ ಅಂತೇಳಿ ವಿಶ್ವಾಸ ಅಂತ ಹೇಳ್ತಾರೆ ಅದಕ್ಕೆ ಆತ್ಮವಿಶ್ವಾಸ. ಯಾಕಂದರೆ ನಾವು ಮಾಡಿದಂಥ ಕೆಲಸ, ನಾವು ಮಾಡಿದಂಥ ಸಾಧನೆ, ನಾವು ಇರುವಂಥ ಸಂಪರ್ಕದಿಂದ, ಪಕ್ಷ ಇರುವಂಥ ಬಲದಿಂದಾಗಿ. ಗೇಟ್ ಬಂದಿದೆ ಹೇಳಿದ ಮಧ್ವರಾಜ್ಗೆ ನೀವು ನೇರವಾಗಿ ಹೇಳ್ತೀರಾ, ಗೇಟ್ ಯಾವತ್ತೂ ತೆರೆದಿದೆ, ಬರೋದಾದರೆ ಬರಬಹುದಂತೇಳಿ. ನಿಮಗೆ ಒಂದು ನಾನು ಮಧ್ವರಾಜಿಗೆ ಹೇಳ್ತೇನೆ, ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒನ್ ಟರ್ಮ್ ಎಮ್ ಎಲ್ ಎ ಆಗಿ, ಒನ್ ಟರ್ಮಲ್ಲಿ ಸಂಸದೀಯ ಕಾರ್ಯದರ್ಶಿ, ರಾಜ್ಯ ಸಚಿವ, ಕ್ಯಾಬಿನೆಟ್ ಸಚಿವ ಇಷ್ಟೆಲ್ಲ ಕೊಟ್ಟು 5 ವರ್ಷದಲ್ಲಿ ಬಿ ಜೆ ಪಿ ಗೇಟಿಗೆ ಬಂದು ನಾಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನಾನು ಆ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಯೋಚನೆ ಮಾಡ್ತೇನೆ, ಆ ಕಾಂಗ್ರೆಸ್ನ ಕಾರ್ಯಕರ್ತರ ಪರಿಸ್ಥಿತಿಯನ್ನು ಯೋಚನೆ ಮಾಡ್ತೇನೆ. ಫಸ್ಟಾಗಿ ನನ್ನದು ಅವ್ರ ಹತ್ರ ಪ್ರಮೋದ್ ಮಧುರಾಜ್ ಹೇಳ್ತೇನೆ, ಅವರಿಗೆ ಬಿ ಜೆ ಪಿಗೆ ಬರಲಿಕ್ಕೆ ನಮ್ಗೆ ಬೇಕಾಗಿ ಅವ್ರು ಬರೋದು ಬೇಡ. ಬಿ ಜೆ ಪಿಯನ್ನು ಉದ್ಧಾರ ಮಾಡಲಿಕ್ಕೆ ಪ್ರಮೋದ್ ಮಧುರಾಜ್ ಬರೋದು ಬೇಡ. ಅವರಿಗೆ ಬಿ ಜೆ ಪಿ ಬರಬೇಕು, ನರೇಂದ್ರ ಮೋದಿಯ ನಾಯಕತ್ವ ಇಷ್ಟ ಆಗಿದೆ, ಇಲ್ಲಿಯ ರಾಷ್ಟ್ರೀಯ ವಿಚಾರಗಳು ಇಷ್ಟ ಆಗಿದೆ, ಇಲ್ಲಿಯ ನಮ್ಮ ಎಲ್ಲ ನಮ್ಮ ಯಾವುದು ನಮ್ಮ ಪಕ್ಷದ ನಿಲುವುಗಳೆಲ್ಲ ಖುಷಿಯಾಗಿದೆ ಅಂತ ಹೇಳಿದರೆ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರ ಹತ್ರ ಕೇಳಿ 100-100 ನಾವು ಸ್ವಾಗತ ಮಾಡ್ತೇವೆ. ಎಲ್ಲ ಕೂತ್ಕೊಂಡು ಬಾಗಿಲು ತೆಗಿತೀರಿ? ತೆಗಿತೇವೆ, 100-100 ತೆಗಿತೀವಿ. ಈಗಾಗಲೇ ಮುಚ್ಚಿದ್ದೀರಿ? ಈಗಲೂ ಮುಚ್ಚಲಿಲ್ಲ, ಬಾಗಿಲು ತೆಗೆದೇ ಇದೆ, ಬಾಗಿಲು ತೆಗೆದೇ ಇದೆ. ನಮ್ಮ ಬಿ ಜೆ ಪಿಯ ಬಾಗಿಲು ಯಾರಿಗೂ ಮುಚ್ಚೋದಿಲ್ಲ, ಯಾವತ್ತೂ ಓಪನ್ ಇರ್ತದೆ. ರಾತ್ರಿ ಮೇಲೆ ಕಳ್ಳರು ಬರ್ತಾರಂದು ಬಂದಾಗ್ತೇವೆ. ಸೊ ಈಗ ಚುನಾವಣೆ ಹೊತ್ತಲ್ಲಿ ಸ್ವಲ್ಪ ಬಂದ್ ಮಾಡಿ. ಚುನಾವಣೆ ಓಪನ್ ಉಂಟು, ರಾತ್ರಿ ನಿದ್ದೆ ಬರೋ ಹೊತ್ತಿಗೆ ಬಂದ್ ಮಾಡ್ತೇವೆ ಅಷ್ಟು. ಅಂಥದ್ದೇನು ನೋಡಿ, ಒಂದು ವಿಷಯ ಹೇಳ್ತೇನೆ. ಇದು ಪ್ರಮೋದ್ ಮಧ್ವರಾಜರು ಜನರನ್ನು ಗೊಂದಲ ಮಾಡುವಂಥ ಷಡ್ಯಂತ್ರ ಅವರು. ಇನ್ನೊಂದು ಅಂದರೆ ಜನರಿಗೆ ನಾನು ಬಿ ಜೆ ಪಿ ಬರ್ತೇನೆ ಅಂತ ಹೇಳೋದು ಇಲ್ಲ ಹೇಳೋದು. ನೀವು ನಿಮ್ಮ ಕೆಲವು ಮಾಧ್ಯಮದಲ್ಲಿ ಹೇಳ್ತಾರೆ, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದರೆ ನಾನು ಇಲ್ಲ ಅಂತ ಹೇಳಿದೆನಾ? ನಾನು ಹೋಗೋದಿಲ್ಲ ಅಂತ ಹೇಳೋದಿಲ್ಲ. ನಾನು ಎಲ್ಲಿಯಾರು ಹೋಗ್ತೇನೆ ಅಂತ ಹೇಳಿದೆನಾ? ನಾನೆಲ್ಲರೂ ಹೇಳಿದ್ದೆನಾ? ನಾನು ಹೇಳಿದ್ದನ್ನು ಮಾತ್ರ ನಂಬಬೇಕು. ಹಾಗೆ ನಾನು ಎಲ್ಲಿಯೂ ಹೋಗೋದಿಲ್ಲ ಅಂತ ಎಲ್ಲಿ ಹೇಳೋದಿಲ್ಲ ಅವರು. ನಾನು ಬಾಗಿಲು ಹಾಕಿದಂಥ ಪಕ್ಷಕ್ಕೆ ನಾನು ಹೇಗೋದು ಹೋಗೋದು ಅಂತ ಹೇಳ್ತಾರೆ. ಇದೆಲ್ಲ ಸ್ಪಷ್ಟ ನಿಲುವುಗಳಲ್ಲ. ಎಸ್, ಈಗ ಆ ವಿಚಾರ ಹೊರತುಪಟ್ಟು ಒಂದು ಇನ್ನೊಂದು ಪ್ರಮುಖ ಪ್ರಶ್ನೆ ಇದೆ. ದುಬೈನಲ್ಲಿ ಕುಳಿತುಕೊಂಡು ಕರಾವಳಿ ರಾಜಕಾರಣಿಗಳಿಗೆ ಮತ್ತು ಉದ್ಯಮಿಗಳಿಗೆ ಬ್ಲ್ಯಾಕ್ಮೇಲ್ ಮತ್ತು ಬೆದರಿಕೆ ಮಾಡುವ ಒಂದು ಭೂಗತ ಜಾಲ ಇದೆ. ನಿಮ್ಮದೇ ಸೆಂಟ್ರಲಲ್ಲಿ ಗೌರ್ಮೆಂಟ್ ಇದೆ, ಯಾಕೆ ಆ ಜಾಲದ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಅದನ್ನು ಸದ್ಯ ಬಡಿಲಿಕ್ಕೆ ಆಗಲ್ಲ ಅಂತೇಳಿ? ಅಲ್ಲ, ಅದು ಖಂಡಿತವಾಗಿಯೂ ತಪ್ಪು. ಅದರ ಬಗ್ಗೆ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದಾರೆ, ನಮ್ಮ ಕೇಂದ್ರದ ನಾಯಕರುಗಳ ಹತ್ರವೂ ಕೊಟ್ಟಿದೆ. ಅದರ ಬಗ್ಗೆ ಬೇಕಾದಂಥ ಪ್ರಯತ್ನಗಳು ಆಗ್ತಾ ಇದೆ. ಯಾಕೆ ಸಾಧ್ಯ ಆಗ್ತಾಯಿಲ್ಲ ಹಾಗಿದ್ರೆ? ಅದು ನೋಡಿ, 2-3 ಜನ ಬಂದಿದ್ದಾರಲ್ಲ ಅಲ್ಲಿ, ದುಬೈಯಿಂದಲೇ ತೊಗೊಂಬರುವಂಥ ಕೆಲಸಗಳಾಗಿದೆ. ಇನ್ನು ಮುಂದೆ ಯಾರು ಆಗ್ತದೆ ಅದನ್ನು ಮಾಡ್ಬೋದು, ಅದು ಕಾನೂನಿಗೆ ಸಂಬಂಧಪಟ್ಟಂಥದ್ದು. ಇವತ್ತು ನಾನೇನು ಜನಪ್ರತಿನಿಧಿ? ಆದರೆ ಕೆಲವೊಂದಷ್ಟು ಕರಾವಳಿಯ ರಾಜಕಾರಣಿಗಳನ್ನು ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೌದಾ ಅಂತೇಳಿ? ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ ಅಂತ ಅದೇನು, ನನಗೆ ಅವರದ್ದೇನು ಮಾಹಿತಿ ಇಲ್ಲ, ಮಾಡ್ತಾಯಿದ್ದಾರೆ. ನಮಗೆ ಯಾರು ಸಂಪರ್ಕವೂ ಇಲ್ಲ, ನಮಗೆ ಅವರದ್ದೇನು ಇದು ಬರಲಿಲ್ಲ. ಏನು ಮಾಹಿತಿ ಇಲ್ಲ ಆಗಿದೆ ಅಂದರೆ ಮಾಹಿತಿಗಳಿದೆ. ಹಾಂ, ಅಂದರೆ ಹೀಗೀಗಿದೆ, ನಮಗೇನಾದ್ರದ್ದು ಏನೋ ಅವರಿಂದ ಕರೆ ಬಂದದ್ದು ಅಂಥದ್ದಂತ ಇಲ್ಲ ನಮಗೆ. ಓಕೆ, ಎಸ್, ಈಗ 3-1 ಆನ್ಸರ್ ನಿಮ್ಮದು. ನಿಮಗೆ ಟಿಕೆಟ್ ಸಿಗದೇ ಇದ್ದರೂ ಕೂಡ ಉದಯಕುಮಾರಿಗೆ ನಾಡಿದ್ದು ಪಕ್ಷ ಮಣೆ ಹಾಕಿದರೆ ಅವರಿಗೋಸ್ಕರ ದುಡಿತೀರಾ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ? ಖಂಡಿತವಾಗಿ ದುಡಿತೇನೆ. ಪ್ರಮೋದ್ ಮಧ್ವರಾಜ್ಗೆ ನಾಡಿದ್ದು ಒಂದು ವೇಳೆ ನಿಮ್ಮ ಪಕ್ಷ ಮಣೆ ಹಾಕಿದರೆ ಅವರಿಗೋಸ್ಕರ ಕೂಡ ದುಡಿತೀರಾ? ಬಿ ಜೆ ಪಿಯಲ್ಲಿ ನಿಂತರೆ ದುಡಿತೇನೆ. ಶಿರೂರು ಸ್ವಾಮೀಜಿಗೆ ನಾಡಿದ್ದು ಪಕ್ಷ ಮಣೆ ಹಾಕಿದರೆ ಅವರಿಗೋಸ್ಕರ ಕೂಡ ದುಡಿತೀರಾ? ಬಿ ಜೆ ಪಿಯಲ್ಲಿ ನಿಂತರೆ ಗೆಲ್ತೇನೆ, ಗೆಲ್ತೇನಲ್ಲ ದುಡಿತೇನೆ. ನಾನು ನಿಮ್ಗೆ ಇನ್ನೊಂದು ಕೇಳ್ತೇನೆ, ನೀವು ಈ 3 ಜನರಿಗೆ ಉಲ್ಟಾ ಪ್ರಶ್ನೆ ಹಾಕ್ಬೇಕು. ನೀವು ರಘುಪತಿ ಭಟ್ರಿ ಕ್ಯಾಂಡಿಡೇಟ್ ಆದರೆ ಈ 3 ಜನ ಕೆಲಸ ಮಾಡ್ತಾರಾ ಅಂತ ಕೇಳಿ. ಪ್ರಮೋದ್ ಮಧುರಾಜಿಗೆ ಕೇಳಿ, ನೀವು ಬಿ ಜೆ ಪಿ ಇಲ್ಲ, ಒಬ್ರು ಹೇಳಿದ್ದಾರೆ ನಮ್ಮದೇ ಕಾರ್ಯಕ್ರಮದಲ್ಲಿ, ಯಾರು? ರಘುಪತಿ ಭಟ್ರಿ ಕೊಟ್ಟರು ಕೂಡ ನಾನು ಕೆಲಸ. ಅದು ಉದಯಕುಮಾರ್ ಶೆಟ್ಟರು, ಯಾಕಂದ್ರೆ ಅವರು ಬಿ ಜೆ ಪಿ ಕಾರ್ಯಕರ್ತರು. ಈಗ ಇನ್ನಿಬ್ಬರಿಗೆ ಕೇಳಿ, ಯಾರು? ಪ್ರಮೋದ್ ಮಧುರಾಜಿಗೆ ಮತ್ತು ಶಿರು ಸ್ವಾಮಿಯರಿಗೆ. ಅಪ್ಪಿ ತಪ್ಪಿ ನೀವು ಬಿ ಜೆ ಪಿ ಹೋದ್ರಿ, ಅಲ್ಲಿ ಏನೋ ಪಕ್ಷದ ವ್ಯವಸ್ಥೆ ಪ್ರಕಾರ ರಘುಪತಿ ಭಟ್ರಿಗೆ ಸೀಟಾಯಿತು, ನೀವು ಕೆಲಸ ಮಾಡ್ತೀರಾ ಕೇಳಿ. ನಾನು ಹೇಳಿದಾಗ ಉತ್ತರ ಕೊಟ್ಟರೆ ಅವರನ್ನು ಪಾರ್ಟಿ ತೆಗೆದುಕೊಳ್ಳುವ. ಶಿವಾದ್ರೆ ಬಂಡಾಯ ಎದ್ದು 100 ಅಭ್ಯರ್ಥಿಯಾಗಿ ನಿಲ್ಲಲ್ಲ, 100 ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ 100 ನನಗೆ ಪಕ್ಷ ಬೇಕಾದಷ್ಟು ಕೊಟ್ಟಿದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕುಟುಂಬದಿಂದ ಬಂದಂಥವನು. ನಾನು ಎಮ್ ಎಲ್ ಎ ಆಗ್ತೇನೆ ಅಂತ ಕನಸು ಏನಿಲ್ಲ. ನಾನು
ನಗರಸಭಾ ಸದಸ್ಯನಾಗಿದ್ದೇನೆ, ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದೇನೆ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಕೊಟ್ಟಿದೆ ಎರಡು ಟರ್ಮ್, ಇಂಥ ಉಡುಪಿ ಅಂಥ ಕ್ಷೇತ್ರ ಎರಡು ಟರ್ಮ್ ಎಮ್ ಎಲ್ ಎ ಮಾಡಿದೆ ನನ್ನ ಪಕ್ಷ. ಇದಕ್ಕಿಂತ ಮೇಲೆ ಏನು ಬೇಕು? ಪಕ್ಷ ಅವಕಾಶ ಇದ್ದರೆ ಇನ್ನೊಮ್ಮೆ ಕೊಡ್ತದೆ. ನನ್ನ ಲೀಡರ್ಶಿಪ್ಪು ಸರಿ ಅಂತ ಕಾಣಿಸಿದೆ, ನನಗೆ ನನ್ನ ಕಾರ್ಯಕರ್ತ ನನ್ನ ಬಗ್ಗೆ ನಿಲ್ಲಬೇಕು ಅಂತ ಅನಿಸಿದರೆ ಪಕ್ಷ ಕೊಡ್ತದೆ, ಇಲ್ಲದಿದ್ದರೆ ಯಾರನ್ನು ನಿಲ್ಲಿಸ್ತಾವೆ ಕೆಲಸ ಮಾಡ್ತೇವೆ. ಇದು ನಮ್ಮ ನಿಲುವು, ಫಸ್ಟ್ ನಿಲುವು. ಥ್ಯಾಂಕ್ ಯು ರಘುಪತಿ ಭಟ್ ಅವರ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಇದು ರಘುಪತಿ ಭಟ್ ಅವರ ಮಾತು. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಚಿ ವರ್ಲ್ಡ್ 24/7.